ಇಲ್ಲಿ ಶಟ್ರು ತೆರೆದಿಟ್ಟಿರೋದಿದೆಯಲ್ಲ ಇದು ಭಯಾನಕವಾದ ಸಂಗತಿಗಳೇ ತೆರೆದಿಟ್ಟಿರೋದು ನಮ್ಮ ಇತಿಹಾಸಕಾರರು ಎಂತ ಪುಣ್ಯವಂತರು ಅಂತಂದ್ರೆ ಶಿವಾಜಿ ಮಹಾರಾಜರನ್ನೇ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ನಾಲ್ಕು ಲೈನಿಗೆ ಇಳಿಸಿದ ಮೇಲೆ ಇನ್ನು ನಾವು ನೀವು ಯಾವ ಕೋತವಾಲ್ ನಾಯ್ಕರು ಗೋಧ್ರಾ ಅಂದ ತಕ್ಷಣ ಏನು ನೆನಪಿಗೆ ಬರುತ್ತೆ ಹೇಳಿ ಗೋದ್ರಾದಲ್ಲಿ ದಂಗೆ ಆಯಿತು ಹಿಂದೂ ಮುಸಲ್ಮಾನರ ದಂಗೆ ಆಯಿತು ಯಾರಿಗಾದರೂ ಸಬರಮತಿ ಟ್ರೈನಲ್ಲಿ ಆಗಿರುವಂಥದ್ದು ನೆನಪಾಗುತ್ತೇನು ಹೆಂಗೆ ಅಂಡರ್ದ ಕಾರ್ಪೆಟ್ ತಳ್ಬಿಟ್ಟಿದ್ದೀವಿ ಕೊಂಡಾಡಿ ಎಲ್ಸ್ಟು ಟು ಹೇಳ್ತಾರೆ ಅನ್ವರ್ ಶೇಖ್ ಕೂಡ ಒಂದು ಕಡೆ ಹೇಳ್ತಾರೆ ನಾವು ಫೈಟ್ ಮಾಡಬೇಕಾಗಿರೋದು ಇಸ್ಲಾಮನ್ನ ಮುಸಲ್ಮಾನರನ್ನಲ್ಲ ಅಂತ ಶೆಟ್ರೆ ಹೇಳ್ತಾರೆ ಹೈದರಾಲಿಗೂ ಟಿಪ್ಪುಗೂ ಇದ್ದ ವ್ಯತ್ಯಾಸ ಏನು ಅಂದರೆ ಹೈದರಾಲಿ ಸಾವಿ ಆಗಿದ್ದ ಟಿಪ್ಪು ಮುಸ್ಲಿಮ್ ಆಗಿದ್ದ ಅಂತ ಸ್ವತಃ ಪ್ರವಾದಿ ಮೊಹಮ್ಮದರು ಮೊದಲನೇ ಬಾರಿಗೆ ಮದೀನಾದಿಂದ ಮಕ್ಕಕ್ಕೆ ಬಂದಾಗ ಮಕ್ಕದಲ್ಲಿರುವಂಥ ಕಾಬಾ ಶಲಿಯ ಸುತ್ತಲೂ ಇದ್ದಂಥ ಮುನ್ನೂರ ಅರವತ್ತಕ್ಕೂ ಹೆಚ್ಚು ದೇವರುಗಳನ್ನು ಆ ಮೂರ್ತಿಗಳನ್ನು ಧ್ವಂಸಗೊಳಿಸ್ಲಿಕ್ಕೆ ಆರ್ಡರ್ ಮಾಡಿದರು ಇಡೀ ಈ ಕೃತಿಯಲ್ಲಿ ನೋಡಿದಾಗ ರಾಕೇಶ್ ಶೆಟ್ಟರಿಗೆ ಇಬ್ಬರ ಮೇಲೆ ಬಹಳ ಕೋಪ ಇರೋದು ಗೊತ್ತಾಗುತ್ತೆ ಒಂದು ಟಿಪ್ಪು ಸುಲ್ತಾನ್ ಮೇಲೆ ಸಹಜ ಎರಡನೇ ದಿವಾನ್ ಪುರ್ಣೈನವ್ರ ಮೇಲೆ ಸೊ ಇಸ್ಲಾಮಿನ ಮೂರು ಗುರಿ ಅದೇ ಮೊದಲನೇದು ಮೂರ್ತಿ ಭಂಜನೆ ಎರಡನೇದು ಸೆಕ್ಸ್ ಆ್ಯಂಡ್ ವೈಲೆನ್ಸ್ ಯಾವ ಕಾರಣಕ್ಕೂ ಅದರಲ್ಲಿ ಕಡಿಮೆ ಆಗಬಾರ್ದು ಮತ್ತು ಮೂರನೇದು ನಂಬರನ್ನು ಜಾಸ್ತಿ ಮಾಡಬೇಕು ಜನನೀಂ ಶಾರದಾ ದೇವೀಂ ರಾಮಕೃಷ್ಣನ್ ಜಗದ್ಗುರು ತಯೋ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರಾಜರ್ಷಿ ವಂದೇ ಭಾರತ ಮಾತರಂ ಮುಚ್ಚಿಟ್ಟ ಕರ್ನಾಟಕ ಚರಿತ್ರೆಯನ್ನು ತೆರೆದಿಡಲಿಕ್ಕೆ ಆಗಮಿಸಿರುವ ಎಲ್ಲರಿಗೂ ಶ್ರದ್ಧೆಯನ್ನ ಮನಗಳು ಯಾವತ್ತು ಹಾಗೆ ಈ ಟೈಟಲ್ ಭಾಳ ಅಟ್ರಾಕ್ಟಿವ್ ಅಂತ ನಾನು ಯಾವಾಗಲೂ ಅನ್ಕೋತೀನಿ ಒಳ್ಳೇದು ಮಾಡಿದ್ರು ಅವರು ಬೇರೆ ಏನು ಟೈಟಲ್ ಇಟ್ಟಿದರೆ ಅದು ಇದು ಟಿಪ್ಪುವಿನ ಚರಿತ್ರೆ ಅಂತಾನೋ ಅಕಸ್ಮಾತ್ ಏನಾದರೂ ನನಗೆ ಭಾಳ ಇಷ್ಟ ಅಂತ ಅವರು ಮಹಾಲಕ್ಷ್ಮಿ ಅಮ್ಮಣ್ಣಿಯವರ ಹೆಸರನ್ನೇ ಅದಕ್ಕೇನಾದರೂ ಇಟ್ಟಿದ್ದಿದ್ರೆ ಬಹುಶಃ ನನಗನ್ಸತ್ತೆ ಜನ ಅದನ್ನು ಓದ್ತಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಈಗ ಓದ್ತಾರೆ ಯಾಕೆಂತಂದರೆ ನಮ್ಮ ಜನರಿಗೆ ಏನಾದರೂ ಮುಚ್ಚಿಟ್ಟಿದ್ದನ್ನು ತೆರೆದಿಡದೆ ಖುಷಿ ಅದನ್ನು ನೋಡ್ಬೇಕು ನಾವು ಮುಂತು ಭಾಳ ಹಿಂದೆ ನಮ್ಮ ವಿದ್ಯಾರ್ಥಿ ಮಂದಿರದಲ್ಲಿ ಒಂದು ನಾಟಕ ಭಾಳ ಚೆನ್ನಾಗಿತ್ತು ಈ ನಾಟಕದಲ್ಲಿ ಒಂದು ಕಾಲ್ಪನಿಕವಾದ ಚಿತ್ರಣ ಅದು ಭಾಳ ಚೆನ್ನಾಗಿತ್ತು ಕೌರವ ಮತ್ತು ಪಾಂಡವರ ನಡುವಿನ ಯುದ್ಧ ಆಗಿ ಸಾವಿರಾರು ಜನ ಅಲ್ಲಿ ಸತ್ತು ಬಿದ್ದಿದ್ದಾರೆ ಹೆಣಗಳ ರಾಶಿ ಬಿದ್ದಿದೆ ಅದರ ನಡುವೆ ಆ ಹೆಣಗಳಿಂದ ದೆವ್ವಗಳು ಎದ್ದು ಮಾತನಾಡ್ತಾ ಇರುವಂಥ ಕಲ್ಪನೆ ಅದು ಭಾಳ ಭಾಳ ಅದ್ಭುತವಾಗಿರುವಂಥ ಸ್ಕ್ರಿಪ್ಟ್ ಅದಕ್ಕೆ ಅದರಲ್ಲಿ ಈ ಭೂತಗಳ ಒಡೆಯನೊಬ್ಬ ಕೂತ್ಕೊಂಡು ಕರೀತಾನೆ ಎಲ್ಲ ಇತರ ದೆವ್ವಗಳನ್ನು ಕರೀತಾನೆ ಎಲ್ಲ ಬನ್ನಿ ನಾನು ನಿಮಗೇನೋ ಹೇಳಬೇಕು ಅಂತು ಅದ್ಭುತಗಳಿಗೂ ಬೊಡೆಯ ಅವ್ನು ಅವ್ನು ಕರೆದಾಗ ಯಾರೂ ಹತ್ತಿರ ಬರೋದಿಲ್ಲ ಎಲ್ಲರೂ ಅವ್ರವ್ರ ಪಾಟಿಗೆ ಏನೋ ಮಸ್ತಿ ಮಾಡ್ತಿರ್ತಾರೆ ಕುಡಿಯೋರು ರಕ್ತ ಕುಡಿತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ ಕೊನೆಗೆ ಅವನೇನು ಹೇಳ್ತಾನೆ ಅಂತಂದರೆ ನಾನು ನಾನು ಕೌರವನ ಅಂತರಂಗದ ಕಥೆಯನ್ನು ಹೇಳುತ್ತೇನೆ ಬಾ ಅಂದ ತಕ್ಷಣ ದಬ 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 ಬರ್ತಾರೆಲ್ಲ ಓಡುವನಾಗ ಅವನು ಹೇಳ್ತಾನೆ ಆಹಾ ಹೇಗಿದೆರಾ ನೋಡಿ ಅಂತರಂಗದ ಕಥೆ ಕೇಳೋದು ಎಲ್ರಿಗೂ ಇಷ್ಟವಾಗುತ್ತೆ ಬನ್ನಿ ಅಂತ ಅಂದರೆ ದೆವ್ವಗಳಿಗೂ ಕೂಡ ಏನಾದರೂ ಮುಚ್ಚಿಟ್ಟಿದರೆ ನೋಡೇ ಬಿಡೋಣ ಅಂತ ಕಣ್ಣಿಗೆ ಕಾಣೋದು ಯಾರಿಗೆ ಬೇಕು ಅಂತ ಯಾವಾಗಲೂ ಅನ್ನಿಸ್ತಿರತ್ತೆ ಅದು ಸಹಜವಾದ ವ್ಯಕ್ತಿತ್ವ ಆದರೆ ಇಲ್ಲಿ ಶಟ್ರು ತೆರೆದಿಟ್ಟಿರೋದಿದೆಯಲ್ಲ ಇದು ಭಯಾನಕವಾದ ಸಂಗತಿಗಳೇ ತೆರೆದಿಟ್ಟಿರೋದು ಅನೇಕ ಸಂಗತಿಗಳ ಕುರಿತಂತೆ ನನಗೂ ಕೂಡ ಅದರ ಕಲ್ಪನೆ ಇಲ್ಲ ಅದನ್ನೇ ಮಾತಾಡ್ತಿದ್ದೆ ನಾನು ಅವ್ರ ಜೊತೆ ಕೂತಾಗ ಈಗ ತಾನೇ ಲಕ್ಷ್ಮಿಯವರು ಹೇಳಿದ್ರಲ್ಲ ಅವರೇನು ಹೇಳಿದರು ಅಂತಂದರೆ ಸೀತಾ ದಂಡು ಅನ್ನೋಂಥ ಒಂದು ಪರಿಕಲ್ಪನೆ ಕಟ್ಕೊಟ್ಟಿರಲ್ಲ ನಾನು ಕೇಳಿದ ಎಲ್ಲಾದರೂ ಇತಿಹಾಸದಲ್ಲಿ ಅವರು ಉಲ್ಲೇಖ ಮಾಡಿರುವಂಥ ಆಕರ ಗ್ರಂಥಗಳನ್ನು ಬಿಟ್ಟು ಇನ್ನೆಲ್ಲಾದರೂ ಇದರ ಕುರಿತಂತೆ ಉಲ್ಲೇಖ ಇದೆಯಾ ಅಂತಂದರೆ ನಮ್ಮ ಇತಿಹಾಸಕಾರರು ಸ್ಪಷ್ಟವಾಗಿ ದಂಡು ಅನ್ನೋದನ್ನು ಪಕ್ಕಕ್ಕೆ ಎತ್ತಿಟ್ಟು ಉಳಿದೆಲ್ಲ ಇತಿಹಾಸದ ಕುರಿತಂತೆ ಮಾತನಾಡ್ತಾರೆ ಅಂತ ಸೀತಾದಂಡು ಅಕಸ್ಮಾತ್ ಏನಾದರೂ ನಾವು ಸರಿಯಾಗಿ ಅದನ್ನು ಬಳಸ್ಕೊಂಡು ಸಮಾಜಕ್ಕೆ ಮುಟ್ಟಿಸೋದೇ ಆದರೆ ಇಡೀ ಭಾರತದ ಹೋರಾಟದ ಇತಿಹಾಸದ ಆ ದಿಕ್ಕನ್ನು ಬದಲಾಯಿಸುವಂಥ ಸಾಮರ್ಥ್ಯ ಇರೋ ಒಂದು ಅಪರೂಪದ ಚಿತ್ರಣ ಸೀತಾದಂಡು ಕಟ್ಟಿಕೊಡುತ್ತೆ ಈ ನಾಡಿನಲ್ಲಿ ಅತ್ಯಂತ ಸಾಮಾನ್ಯವಾಗಿರುವಂಥ ಜನ ತಮ್ಮಂಥಾವು ವೇಷಧಾರಣೆ ಮಾಡಿಕೊಂಡು ಸೀತಾದಂಡು ನನಗನ್ಸುತ್ತೆ ಇಡೀ ಚಿತ್ರಣದ ಅತ್ಯಂತ ಕೇಂದ್ರಬಿಂದು ಅಂತ ಯಾಕೆ ಕೇಂದ್ರಬಿಂದು ಅಂತಂದರೆ ಒಬ್ಬ ಆತ ತಾಯಿಯಾಗಿರುವಂಥ ರಾಜನ ವಿರುದ್ಧ ಜನ ಹೋರಾಟ ಮಾಡಲಿಕ್ಕೆ ಇನ್ನು ನಮ್ಮನ್ನು ಕಾಪಾಡೋರು ಯಾರೂ ಇಲ್ಲ ಅಂತ ಗೊತ್ತಾದಾಗ ನಮ್ಮನ್ನು ನಾವೇ ಕಾಪಾಡಿಕೊಳ್ಬೇಕು ಅಂತ ನಿಶ್ಚಯ ಮಾಡಿದರೆ ಏನಾಗುತ್ತೆ ಅಂದರೆ ಸೀತಾದಂಡು ಅದೊಂದು ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಕೃತಿಯಾಗಿ ನಿಲ್ಲುತ್ತೆ ಅಂತ ಸೀತಾದಂಡು ಭಾಳ ವಿಶೇಷ ನಾನು ಮುಂದೆ ಇದರ ಕುರಿತಂತೆ ಒಂದು ನಾಲ್ಕು ಮಾತುಗಳನ್ನು ಆನಂತರ ನಿಮ್ಗೆ ಹೇಳ್ತೀನಿ ಆದರೆ ನನಗೆ ಯಾವಾಗಲೂ ಅನಿಸೋದು ಭಾರತಕ್ಕೆ ಒಂದು ವಿಶೇಷವಾದ ರೋಗ ಇದೆ ಅಂತ ಈ ರೋಗವನ್ನು ಕೋನ್ರಾಡ್ ಎಲ್ಸ್ಟ್ ಒಬ್ಬ ಶ್ರೇಷ್ಠ ಲೇಖಕ ಬೆಲ್ಜಿಯಂನಲ್ಲಿರ್ತಾರೆ ಅವರು ಬರಿತಾ ಹೇಳ್ತಾರೆ ಇದನ್ನು ನೆಗೇಷನಿಸಂ ಅಂತ ಕರೀತಾರೆ ನಿರಾಕರಣವಾದ ಅಂತ ನಾನು ಎನ್ನೆ ಅದರ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಇನ್ನೊಂದು ಪುಸ್ತಕ ಬಿಡುಗಡೆಯಲ್ಲಿ ನಿರಾಕರಣವಾದವನ್ನು ನಾನು ಎರಡು ಥರ ನೋಡ್ತೀನಿ ಒಂದು ಥರದ ನಿರಾಕರಣವಾದ ಏನು ಅಂತಂದರೆ ಮೊದಲನೇ ಹಂತದ್ದು ಏನು ಅಂತಂದರೆ ಯಾರೋ ಮಾಡಿದ ಕ್ರೌರ್ಯವನ್ನು ಅವ್ರು ಮಾಡಲೇ ಇಲ್ಲ ಅಂತ ಮುಚ್ಚಿಟ್ಬಿಡೋದು ಅದನ್ನು ನಿರಾಕರಣವಾದ ಅಂತ ಕರೀತಾರೆ ನಿರಾಕರಣ ಇಲ್ಲವೇ ಇಲ್ಲ ಇಸ್ರೇಲಿಗರ ಮೇಲೆ ಜ್ಯೂ ಜ್ಯೂಗಳ ಮೇಲೆ ಹಿಟ್ಲರ್ ಏನೋ ತೊಂದರೆ ಕೊಟ್ಟ ಹೊಲಕಾಸ್ಟ್ ಮಾಡಿದ ಇಲ್ಲವೇ ಇಲ್ಲ ಮಾಡಲೇ ಇಲ್ಲ ಅವನು ಅಂತ ಹೇಳ್ಬಿಡೋದು ಹಿಟ್ಲರ್ದ ಆಕತೆ ಆದರೆ ನೀವು ಭಾರತಕ್ಕೆ ಬಂದು ನೋಡಿದರೆ ಮೊಹಮ್ಮದ್ ಬಿನ್ ಕಾಸೀಮ್ ಈ ದೇಶದ ಮೇಲೆ ದಾಳಿ ಮಾಡು ದೇವಾಲಯಗಳನ್ನು ಧ್ವಂಸ ಮಾಡಿದ ಇಲ್ಲ ಮಾಡಲೇ ಇಲ್ವಲ್ಲ ಮೊಹಮ್ಮದ್ ಗಜ್ನಿ ಮತ್ತು ಮೊಹದ್ ಮೊಹಮ್ಮದ್ ಗೋರಿಯರು ಈ ದೇಶದ ಮೇಲೆ ದಾಳಿ ಮಾಡಿ ಈ ದೇಶದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳನ್ನು ಈ ದೇಶದಿಂದ ತೆಗೆದುಕೊಂಡು ಹೋಗಿ ತಮ್ಮ ದೇಶದ ಸಂತಗಳಲ್ಲಿ ಮಾರಾಟ ಮಾಡಿದರು ಮಾಡಲೇ ಇಲ್ವಲ್ಲ ನಿರಾಕರಣೆ ನಿಮ್ಮ ಹತ್ರ ಎಲ್ಲ ದಾಖಲೆಗಳಿದ್ದಾಗಲೂ ಕೂಡ ಅದನ್ನು ನಿರಾಕರಣೆ ಮಾಡುವಂಥ ಒಂದು ಮಾನಸಿಕ ಅವಸ್ಥೆ ಇದೆಯಲ್ಲ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಏನಾಯಿತು ಅಂತಂದರೆ ಮಹಾತ್ಮ ಗಾಂಧೀಜಿ ಖಿಲಾಫತ್ ಚಳುವಳಿಯನ್ನು ಅಪ್ಪಿಕೊಂಡ ನಂತರ ಖಲೀಫಾ ಆಗ್ಲಿಕ್ಕೋಸ್ಕರ ಇಲ್ಲಿನ ಇಲ್ಲಿನ ಮುಸಲ್ಮಾನರಿಗೂ ಖಲೀಫಾಗೂ ಸಂಬಂಧವೇ ಇರಲಿಲ್ಲ ಆದರೆ ಮಹಾತ್ಮ ಗಾಂಧೀಜಿಯವರು ಖಲೀಫಾನ್ ಮಾಡಲಿಕ್ಕೋಸ್ಕರ ಇಲ್ಲಿನ ಮುಸಲ್ಮಾನರ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತಂದರು ಹಂಗೆ ಬೆಂಬಲ ಕೊಡೋದರಿಂದ ಏನು ಲಾಭ ಅಂತ ಕೇಳಿದರೆ ಆ ಮುಸಲ್ಮಾನರು ನಮ್ಮ ಸ್ವಾತಂತ್ರ್ಯದ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಅಂತ ಯಾವ ಲಾಜಿಕ್ ಇದು ಅಫ್ಕೋರ್ಸ್ ನಾನು ಒಪ್ಕೋತೀನಿ ಮಹಾತ್ಮ ಗಾಂಧೀಜಿಯವರು ತೀರ್ಕೊಂಡ ನಂತರ ಅಥವಾ ಒಬ್ಬ ವ್ಯಕ್ತಿ ಕಳೆದು ಹೋದ ನೂರಾರು ವರ್ಷಗಳ ನಂತರ ಆ ವ್ಯಕ್ತಿ ಇವ್ಯಾಲ್ಯೂಯೇಟ್ ಮಾಡೋದು ನನಗೂ ನಿಮಗೂ ಭಾಳ ಸುಲಭ ನಾನು ಬದುಕಿದ್ದಾಗ ಇವ್ಯಾಲ್ಯೂಯೇಟ್ ಮಾಡೋಕ್ಕಿಂತ ಸತ್ತ್ ಮೇಲೆ ಇವ್ಯಾಲ್ಯೂಯೇಟ್ ಮಾಡೋದು ಭಾಳ ಸುಲಭ ಯಾಕೆಂದರೆ ಸತ್ ಮೇಲೆ ನಾನು ಇಡೀ ಜೀವನ ಚರಿತ್ರೆ ನಾಲ್ಕು ಪುಟ ನಾಲ್ಕು ಪುಟ ಆದರೆ ಪುಣ್ಯ ನಾಲ್ಕು ಲೈನು ನಮ್ಮ ಇತಿಹಾಸಕಾರರು ಎಂಥ ಪುಣ್ಯವಂತರು ಅಂತಂದರೆ ಶಿವಾಜಿ ಮಹಾರಾಜರನ್ನೇ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ನಾಲ್ಕು ಲೈನಿಗೆ ಇಳಿಸಿದ ಮೇಲೆ ಇನ್ನು ನಾವು ನೀವು ಯಾವ ಕೋತವಾಲ ನಾಯಕರು ನಾಲ್ಕು ಪದಗಳು ಸಿಕ್ಕಿದರೆ ಹೆಚ್ಚು ಸೊ ಹೀಗಾಗಿ ನಮ್ಮನ್ನು ಆಮೇಲೆ ಇವ್ಯಾಲ್ಯೂಯೇಟ್ ಮಾಡೋದು ಭಾಳ ಸುಲಭ ಆದರೂ ನಿಂತ್ಕೊಂಡು ಪ್ರಶ್ನೆ ಕೇಳುವಾಗ ಅನ್ಸುತ್ತೆ ಇಲ್ಲಿನ ಜನರಿಗೆ ಅಲ್ಲಿನ ಖಲೀಫಾನಿಗೆ ಬೆಂಬಲ ಕೊಡೋದಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಹೆಲ್ಪ್ ಮಾಡಿದರೆ ಇವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಆ್ಯಸ್ ಇಫ್ ಮುಸಲ್ಮಾನರಿಗೆ ಈ ದೇಶವೇ ಅಲ್ಲ ಅವ್ರು ಯಾರೋ ಹೊರಗಿನವರು ನೀವು ನಮಗೆ ಬೆಂಬಲ ಕೊಟ್ಟರೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ರಷ್ಯನ್ರು ಹೇಳೋ ಥರ ಮುಸಲ್ಮಾನರು ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ ಅಲ್ಲೇ ಬೇಸಿಕ್ ಥಾಟೆ ಪ್ರಾಬ್ಲಮ್ ಇತ್ತು ಈ ಪ್ರಾಬ್ಲಮ್ ಎಲ್ಲಿವರೆಗೂ ಬೆಳೀತು ಅಂತಂದರೆ ಸ್ವತಃ ಆವತ್ತಿನ ಕಾಂಗ್ರೆಸ್ನಲ್ಲಿ ಹೇಗೆ ಹೇಳಲಾಯಿತು ಅಂದರೆ ಮುಸಲ್ಮಾನರ ಕುರಿತಂತೆ ವಿರೋಧದ ಮಾತುಗಳನ್ನು ಯಾರೂ ಆಡಬಾರ್ದು ವಿರೋಧದ ಮಾತುಗಳು ಅಂದರೆ ಸತ್ಯವನ್ನೂ ಹೇಳಬೇಡಿ ಅಂತ ಮುಚ್ಚಿಟ್ಬಿಡಿ ಅದನ್ನು ಅಂತ ಸತ್ಯ ಹೇಳಿದರೆ ಬೇಜಾರಾಗುತ್ತೆ ಅವರಿಗೆ ಹೇಳಲಿಕ್ಕೆ ಹೋಗಬೇಡಿ ಅಂತ ನೀವು ಯಾವಾಗ ಈ ಸತ್ಯವನ್ನು ಅಂಡರ್ ದ ಕಾರ್ಪೆಟ್ ತಳ್ಳುವಂಥ ಪ್ರಯತ್ನ ಮಾಡ್ತಾನೆ ಹೋಗ್ತಿರೋ ಕಾರ್ಪೆಟ್ಟಿನ ಕೆಳಗೆ ಈ ಸತ್ಯ ಹೋಗ್ತಾ ಹೋಗುತ್ತಲ್ಲ ಆಗ ಗಲೀಜು ವಾಸನೆ ಹುಟ್ಟುತ್ತೆ ಈ ದೇಶ ಎಪ್ಪತ್ತೈದು ವರ್ಷಗಳಿಂದ ಈ ವಾಸನೆಯನ್ನು ಅನುಭವಿಸ್ಕೊಂಡು ಬಂದಿದೆಯಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಎಲ್ಲವನ್ನೂ ಕಾರ್ಪೆಟ್ನ ಕೆಳಗೆ ತಳ್ಳಿದ್ದೇ ಕಾರಣ ಎಷ್ಟು ಕಾರ್ಪೆಟ್ನ ಕೆಳಗೆ ತಳ್ಳಿ ಇಟ್ಟಿದ್ದೀವಿ ಅಂತಂದ್ರೆ ಈ ದೇಶದಲ್ಲಿ ಈ ತರದ ನಿರಾಕರಣವಾದದ ಮಾಲ ಮೂಲಕ ಮುಸಲ್ಮಾನರು ಮಾಡಿದ್ದನ್ನ ನಾನು ಮುಸಲ್ಮಾನರು ಅಂತ ಯಾಕೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂತಂದ್ರೆ ಅದು ನೇರವಾಗಿ ಅವರನ್ನೇ ಕುರಿತಂತೆ ಇರೋದ್ರಿಂದ ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಸ್ಪಷ್ಟವಾಗಿ ಅವರು ಮಾಡಿದ್ದನ್ನೆಲ್ಲ ಮುಚ್ಚಿಡ್ಲಾಯ್ತು ಮತ್ತು ಮಹಾತ್ಮಾ ಗಾಂಧೀಜಿನ ಬೈಲಿಗೆ ಹೋಗಬೇಡಿ ನಾನು ಮತ್ತು ನೀವು ಕೂಡ ನಾನೇನು ಕಡಿಮೆ ಇಲ್ಲ ಈ ಸಾಹಸದಲ್ಲಿ ಗೋದ್ರಾ ಅಂದ ತಕ್ಷಣ ಏನ್ ನೆನಪಿಗೆ ಬರುತ್ತೆ ಹೇಳಿ ಗೋದ್ರಾದಲ್ಲಿ ದಂಗೆ ಆಯಿತು ಹಿಂದೂ ಮುಸಲ್ಮಾನರ ದಂಗೆ ಆಯಿತು ಯಾರಿಗಾದರೂ ಸಬರಮತಿ ಟ್ರೈನಲ್ಲಿ ನೆನಪಾಗುತ್ತೆ ಏನು ಹೆಂಗೆ ಅಂಡರ್ ದ ಕಾರ್ಪೆಟ್ ತಳ್ಬಿಟ್ಟಿದ್ದೀವಿ ನಾನು ನಿನ್ನೆ ಮೊನ್ನೆ ಒಂದು ಶೇರ್ ಮಾಡಿದೆ ಒಂದು ಸುದ್ದಿ ಬಂತು ಐ ವಾಸ್ ಹ್ಯಾಪಿ ನನಗೆ ಗೊತ್ತಿಲ್ಲ ನೀವು ಖುಷಿ ಪಡಬೇಕು ಅಂತ ನನಗನ್ಸಲ್ಲ ಬಟ್ ನನಗಂತೂ ಖುಷಿ ಆಯಿತು ಏನು ಸುದ್ದಿ ಅಂತಂದರೆ ಲಾರೆನ್ಸ್ ಬಿಷ್ನೋಯಿ ಅಫ್ತಾಬನ್ನು ಟಾರ್ಗೆಟ್ ಮಾಡಿದ್ದಾನೆ ಅಂತ ಅಫ್ತಾಬ್ ಯಾರು ಗೊತ್ತಾ ಅಫ್ತಾಬು ನಮ್ಮೊಬ್ಬ ಹೆಣ್ಣು ಮಗಳನ್ನು ಲವ್ ಜಿಹಾದ್ನ ಮೂಲಕ ಅವಳ ಜೊತೆ ಲಿವಿನ್ನಲ್ಲಿದ್ದ ಕೊನೆಗೆ ಅವಳನ್ನ ಚೂರು ಚೂರು ಮಾಡಿ ಮೂವತ್ತೆರಡು ಪೀಸ್ ಮಾಡಿ ಸೂಟ್ ಕೇಸಲ್ಲಿ ತುಂಬಿಸ್ದ ನಾನು ನೀವು ಏನೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಕೋರ್ಟ್ನಲ್ಲಿ ಕೇಸ್ ಹೋಯಿತು ಇರ್ತಾನೆ ಇನ್ನೊಂದು ವರ್ಷವೋ ಎರಡು ವರ್ಷವೋ ಒಳಗಿರ್ತಾನೆ ಅವ್ನಿಗೆ ಯಾವುದೋ ಯಾರೋ ಒಬ್ಬರು ಬೇಲ್ ಕೊಟ್ಟು ಅವನ ಆಚೆ ಕರ್ಕೊಂಡು ಬರ್ತಾರೆ ಮತ್ತೆ ಲೈಫ್ ಲೀಡ್ ಮಾಡ್ತಾನೆ ಏನೂ ಮಾಡಲಿಕ್ಕಾಗಲಿಲ್ಲ ಲಾರೆನ್ಸ್ ಬಿಷ್ನೋ ಹೇಳಿದ ಇವನು ಟಾರ್ಗೆಟ್ ನಾನು ಮಾಡ್ತೀನಿ ಅವನು ಎಲ್ಲೇ ಇರಲಿ ತೆಗಿತೀನಿ ಅವನನ್ನು ಅಂತ ನಾನು ಅಂದ್ಕೊಂಡೆ ಗುಡ್ ಮಾರ್ನಿಂಗ್ ಹೇಳಲಿಕ್ಕೆ ಇದಕ್ಕಿಂತ ಒಳ್ಳೆ ಸುದ್ದಿ ನನಗೇನು ಸಿಗಲಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಲಾರೆನ್ಸ್ ವಿಷ್ಣು ಏ ಅಂತ ಇನ್ನೇನು ಆಗಲಿಲ್ಲ ನನಗೆ ಅದಕ್ಕೆ ಯಾವನೋ ಭಾಗದ ನಿನ್ನ ಯೋಗ್ಯತೆ ನಿನ್ನ ಮಾನಸಿಕತೆ ಏನು ಅಂತ ಗೊತ್ತಾಗುತ್ತೆ ಅಂತ ಕರೆಕ್ಟು ನಾನು ಹಿಂಗೆ ಹೇಳಿದಾಗ ನನ್ನ ಮಾನಸಿಕತೆ ಗೊತ್ತಾಗುತ್ತೆ ಅಫ್ದಾಬಾ ಕೊಲೆ ಮಾಡಿ ಸೂಟ್ಕೇಸಲ್ಲಿ ತುಂಬಿಟ್ಟಾಗ ಬಾಯಿ ಮುಚ್ಕೊಂಡು ಕೂತಿದ್ದು ನಿನ್ನ ಮಾನಸಿಕತೆ ಏನು ನೀನು ಯಾವ ಯೋಗ್ಯತೆ ಈ ಆಲೋಚನೆಯೇ ಇಲ್ಲ ಅಂತ ಎಲ್ಲವನ್ನೂ ಕಾರ್ಪೆಟ್ನ ಅಡಿಯಲ್ಲಿ ತಳ್ಳುವಂಥ ಈ ಪ್ರಕ್ರಿಯೆ ಇದೆಯಲ್ಲ ಇದನ್ನೇ ನಿರಾಕರಣವಾದ ಅಂತ ಕರೆಯದ ಲಿಂಚಿಂಗ್ ಅನ್ನೋ ಪದ ನಾನು ಹೇಳಿದ ತಕ್ಷಣ ನಾವು ಕೂಡ ನಾನು ಹೇಳ್ತಿದ್ದೀನಿ ಮಹಾತ್ಮ ಗಾಂಧೀಜಿನ ಬಯೋದು ಸುಲಭ ನಾನು ನೀವು ಕೂಡ ಯಾವ ಕೆಳಮಟ್ಟಕ್ಕಿದ್ದೀವಿ ಲೆಕ್ಕ ಹಾಕ್ಕೊಳ್ಳಿ ಲಿಂಚಿಂಗ್ ಅಂದ ತಕ್ಷಣ ಏನು ನೆನಪಾಗುತ್ತೆ ಹೇಳಿ ಅದು ಪಾಪ ಒಬ್ಬನ ಮನೆಯಲ್ಲಿ ಫ್ರಿಜ್ನಲ್ಲಿ ಸ್ವಲ್ಪ ದನದ ಮಾಂಸ ಇಟ್ಟಿದ್ದ ಅಂತ ಒಬ್ಬನ ಕೊಂದ್ಬಿಟ್ರು ಪಾಪ ಲಿಂಚಿಂಗ್ ಅಂದರೆ ಯಾವುದು ಗೊತ್ತಾ ಒಬ್ಬ ಟೇಲರ್ನ ಸರ್ ತನ್ಸೆಜುಧ ಅಂತ ಕೊಂದು ಹಾಕ್ಬಿಟ್ರಲ್ಲ ಅದು ಲಿಂಚಿಂಗ್ ರೀ ಪಾಲ್ಘಾಟ್ನಲ್ಲಿ ಸಾಧುಗಳು ಇಬ್ಬರನ್ನು ಅವರು ಸಾಧುಗಳು ಕೇಳ್ಕೊಳ್ತಾರಲ್ಲ ನನ್ನನ್ನು ಕಾಪಾಡು ಪ್ಲೀಸ್ ಅಂತ ಪೊಲೀಸನ್ನು ಕೇಳಿಕೊಂಡಾಗ ಆ ಪೊಲೀಸರು ಬಡಿಯೋರಿಗೆ ಅವ್ರ ಕೈಯನ್ನು ಜಾರಿಸಿ ಬಿಟ್ಟುಬಿಡ್ತಾರಲ್ಲ ಅದು ಲಿಂಚಿಂಗ್ ರೀ ಡು ವಿ ರಿಮೆಂಬರ್ ದಟ್ ನಿರಾಕರಣವಾದದ ಈ ಈ ವೈರಸ್ ಕಡಿದಿರುವಂಥ ಜೀವಿಗಳಲ್ಲಿ ನಾನೂ ಇದ್ದೀನಿ ನೀವೂ ಇದ್ದೀರಾ ದುರಂತ ಇದು ನಿರಾಕರಣವಾದದ ಎರಡನೇದೊಂದು ರೋಗ ಈ ರೋಗದ ಎರಡನೇ ಪಾರ್ಟ್ ಒಂದಿದೆ ಕರೋನಾ ಬಂದಾಗ ಜ್ವರ ಬರೋದಷ್ಟೆಲ್ಲ ಟೇಸ್ಟು ಹೋಗುತ್ತಲ್ಲ ಹಾಗೆ ಇದರ ಎರಡನೇ ಪಾರ್ಟ್ ಒಂದಿದೆ ಮೊದಲನೇ ಪಾರ್ಟು ನಮ್ಮ ಮೇಲೆ ಮಾಡಿರುವಂಥ ಕ್ರೌರ್ಯವನ್ನು ಇಲ್ಲ ಅಂತ ಸಾಧಿಸೋದು ಎರಡನೇದು ನಮ್ಮ ಹೀರೋಗಳನ್ನು ಹೀರೋಗಳೇ ಅಲ್ಲ ಅಂತ ಹೇಳೋದು ಅವರು ಅಲ್ಲವೇ ಅಲ್ಲ ಅಂತ ಎಷ್ಟು ಜನರನ್ನು ಮುಸಲ್ಮಾನರನ್ನು ವೈಭವೀಕರಿಸುವಂಥ ಧಾವಂತದಲ್ಲಿ ಈ ದೇಶಕ್ಕೋಸ್ಕರ ನಿಜವಾಗಲೂ ಪ್ರಾಣ ಕೊಟ್ಟ ಎಷ್ಟು ಜನರನ್ನು ಮರೆತೋಗಿಬಿಟ್ಟಿದ್ದೀವಿ ಗೊತ್ತಾ ಥ್ಯಾಂಕ್ ಗಾಡ್ ಸಂಘ ಸ್ವಲ್ಪ ಕೆಲಸ ಮಾಡಿತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರು ಹಿಂಗಾಗಿ ಲಾಚಿತ್ ಬರ್ಪುಕಾಂತರದ ದೊಡ್ಡ ದೊಡ್ಡ ಹೀರೋಗಳು ನೆನಪಿಗಾದರೂ ಉಳಿದ್ರು ಇಲ್ಲಾಂದರೆ ಗೊತ್ತಿತ್ತು ಇಡೀ ಮೊಘಲ್ ಸೇನೆಯನ್ನು ವರ್ಷಗಟ್ಟಲೆ ಅಸ್ಸಾಮಿಗೆ ಕಾಲಿಡದಂತೆ ತಡೆದಿದಂಥ ಒಬ್ಬ ಹೀರೋ ಯಾರಿಗೆ ನೆನಪಿದೆ ಹೇಳಿ ಇವತ್ತು ಒಬ್ಬ ಟ್ರೈಬಲ್ ಲೀಡರ್ ಸಿಗಳ ಬಗ್ಗೆ ಮಾತನಾಡುವ ಎಸ್ ಟಿಗಳ ಬಗ್ಗೆ ಮಾತನಾಡುವ ಎಸ್ ಸಿಗಳ ಬಗ್ಗೆ ಮಾತನಾಡುವ ಯಾವತ್ತಾದರೂ ಕಾಂಗ್ರೆಸ್ಸಿನ ನಾಯಕರು ಈ ತರದ ಒಬ್ಬ ಲೀಡರ್ಗಳನ್ನು ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡಿದ್ದಾರಾ ನೆವರ್ ಇದು ನಿರಾಕರಣವಾದದ ವೈರಸ್ ಕಚ್ಚಿರುವಂಥ ಸಮಸ್ಯೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ಳಿ ಈ ಪುಸ್ತಕದ ವೈಶಿಷ್ಟ್ಯ ಅಂತಂದ್ರೆ ಈ ಎರಡೂ ಒಂದು ಮದ್ದಿದೆ ಇದರಲ್ಲಿ ಮೊದಲನೇದು ಯಾವುದನ್ನು ನಿರಾಕರಣೆ ಮಾಡ್ಕೊಂಡು ಬಂದಿದೀವೋ ಟಿಪ್ಪು ಸುಲ್ತಾನ ಒಬ್ಬ ಹೀರೋ ಅವನು ಕ್ರೂರಿ ಅಲ್ಲ ವಿಸ್ತಾರವಾಗಿರುವಂಥ ವಿಷಯವನ್ನು ರಾಕೇಶ್ ಶೆಟ್ಟುದಲ್ಲಿ ಬಿಚ್ಚಿಡ್ತಾರೆ ಎರಡನೇದು ಉರಿಗೌಡ ನಂಜೇಗೌಡರು ಅವರು ಅಪಹಾಸ್ಯಕ್ಕೀಡಾದರೂ ನಂಗೆ ಗೊತ್ತಿದೆ ಭಾರತದಲ್ಲಿ ಅಪಹಾಸ್ಯಕ್ಕೀಡಾಗುವುದು ಹೊಸದೇನಲ್ಲ ರೀ ನೀವು ನಿಜವಾಗಲೂ ಭಾರತದ ಕುರಿತಂತೆ ಕೆಲಸ ಮಾಡಿದರೆ ಅಪಹಾಸ್ಯಕ್ಕೆ ಈಡಾಗದೆ ಉರಿಗೌಡ ನಂಜೇಗೌಡನ ಬಿಡಿ ನರೇಂದ್ರ ಮೋದಿಯವರನ್ನೇ ನಿಲ್ಲಿಸ್ಕೊಂಡು ಅಪಹಾಸ್ಯ ಮಾಡ್ತಿರ್ತೀವಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮುಂತ ಮುಂಚೆ ಎಷ್ಟು ಅಪಹಾಸ್ಯ ಮಾಡಿದರು ಚುನಾವಣೆ ಹೊತ್ತಲ್ಲಿ ಎಷ್ಟು ಅಪಹಾಸ್ಯ ಮಾಡಿದ್ವಿ ಸತ್ಯ ಕೆಲವೊಂದು ಸಲ ಕೂತಾಗ ಅನ್ನಿಸ್ತಿತ್ತು ಈ ಪುಣ್ಯಾತ್ಮ ಯಾಕಾದರೂ ಇಷ್ಟು ಜೀವ ತೈಬೇಕಪ್ಪ ಈ ದೇಶಕ್ಕೆ ಸಾವರ್ಕರ್ ಬಗ್ಗೆ ಒಂದು ಪುಸ್ತಕ ಆತ್ಮಾಹುತಿ ಅಂತ ಬಹುಶಃ ಎಲ್ಲರೂ ಓದಿರಬೇಕು ಅಂತ ನಾನು ಅನ್ಕೊಳ್ತೀನಿ ಆತ್ಮಾಹುತಿ ಪುಸ್ತಕವನ್ನು ಶಿವರಾಮುರ್ ಬರೀತಾರೆ ಅದರಲ್ಲಿ ಅವರು ಸ್ವಗತ ಸಾವರ್ಕರ್ ತಮ್ಮ ಕಥೆನ ತಾವೇ ಹೇಳ್ಕೊಳ್ಳೋದು ಆ ಕಥೆನ ಹೇಳ್ಕೊಳ್ತಾ ಕೊನೆಯಲ್ಲಿ ಒಂದು ಕಡೆ ಬರೀತಾರೆ ಸಾವರ್ಕರ್ ಏಯ್ಟೀನ್ ಫಿಫ್ಟಿ ಸೆವೆನ್ನ ಆ ಕೃತಿಯನ್ನು ಬರಿತಾ ಕೊನೆಯಲ್ಲಿ ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಸಾವರ್ಕರ್ ಏನು ಉಲ್ಲೇಖ ಮಾಡ್ತಾರೆ ಅಂದರೆ ತಾತ್ಯಾ ಟೋಪಿ ತಾತ್ಯ ಟೋಪೆ ಅವನು ತಾತ್ಯಾ ಟೋಪೆ ಯುದ್ಧದಲ್ಲಿ ಮಡಿತಾನೆ ಈ ದೇಶ ನೆನಪಿಸ್ಕೊಳ್ಳೋದಿಲ್ಲ ಅದಕ್ಕೆ ಸಾವರ್ಕರ್ ಬರೀತಾರೆ ತಾತ್ಯ ಇನ್ನು ಈ ದೇಶದಲ್ಲಿ ಹುಟ್ಟಬಾರದಾಗಿತ್ತು ಕಣ ನೀನು ಜಗತ್ತಿನ ಯಾವುದಾದ್ರೂ ಮೂಲೆಯಲ್ಲಿ ಹುಟ್ಟಿದ್ದಿದ್ರೆ ಜನ ನಿನ್ನನ್ನು ಆನೆ ಮೇಲಿಟ್ಟು ಕೂರಿಸಿ ಮೆರವಣಿಗೆ ಮಾಡ್ತಾಯಿದ್ರು ಈ ದೇಶ ಜನ ಕೃತಜ್ಞರು ಕಣ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಬರೀತಾರೆ ಭಾಳ ದುಃಖದಿಂದ ಅದನ್ನು ಬರೆದು ಶಿವರಾಮ ಕೊನೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ ಸಾವರ್ಕರ್ನೂ ಜನ ಪ್ರೀತಿಯಿಂದ ತಾತ್ಯ ಅಂತಲೇ ಕರೀತಿದ್ರು ಅಂತ ಅದರರ್ಥ ನೀವು ಹುಟ್ಟಬಾರ್ದಾಗಿತ್ತು ಸಾವರ್ಕರ್ ಇಲ್ಲಿ ಅಂತ ನಿಮ್ಮ ಜನ ಬೇರೆ ದೇಶದಲ್ಲಿ ಹುಟ್ಟಿದ್ರೆ ಹೆಂಗೆ ಮೆರೆಸ್ತಾ ಇದ್ರು ನೀವು ಈ ದೇಶದಲ್ಲಿ ಹುಟ್ಟಿದ್ದಿಂದ ಆಡ್ಕೊಳ್ಳೋ ವಸ್ತುಗಳಾಗಿದ್ದೀರಿ ಅಂತ ಯಾರು ಕಣ್ಣೆದುರಿಗೆ ಈ ಕೆಲಸ ಮಾಡಿದರೂ ಅವರನ್ನೇ ಆಡ್ಕೊಳ್ಳೋ ಜನಾಂಗ ನಾವು ಇನ್ನು ನಮಗೆ ಗೊತ್ತೇ ಇಲ್ಲದಂತೆ ಕಣ್ಣಿಗೆ ಕಾಣದಂತೆ ತಮ್ಮ ಕೆಲಸವನ್ನು ಮುಗಿಸಿ ರಾಷ್ಟ್ರ ಕಾರ್ಯ ನಾನು ಮಾಡಿದ್ದೀನಿ ಅಂತ ತಂಪಾಡಿಗೆ ತಾವು ಹೋದವರನ್ನು ಈ ದೇಶ ಇನ್ನ ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಈಗಲ್ಲದೆ ಮತ್ತೇನು ನೋಡ್ಲಿಕ್ಕೆ ಸಾಧ್ಯ ಅಂತ ಆ ಥರ ಯಾರ್ಯಾರಿಗೆ ಈ ನಿರಾಕರಣವಾದದ ರೋಗ ಇದೆಯೋ ಅವರೆಲ್ಲರಿಗೂ ಕೂಡ ಒಂದು ವ್ಯಾಕ್ಸಿನ್ ಥರ ನನಗನ್ಸುತ್ತೆ ಈ ಕೃತಿಯನ್ನು ಓದಬಹುದು ಬಹಳ ವಿಶಿಷ್ಟವಾಗಿರೋದು ಆ ದೃಷ್ಟಿಯಿಂದ ಇಡೀ ಇಡೀ ಪುಸ್ತಕವನ್ನು ನಾನು ಮುಂದಿನ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ನಿಮ್ಮ ಎದುರುಗಡೆ ತೆರೆದಿಡಬೇಕು ಅಂದ್ರೆ ಹೆಂಗ್ ನಾನು ಮಾಡಲ್ಲ ನೀವು ಪುಸ್ತಕ ಓದಬೇಕು ಆದರೆ ಓದೋದಕ್ಕೆ ಬೇಕಾಗಿರುವಂತಹ ಒಂದು ಪೂರಕವಾದ ಒಂದಷ್ಟು ಅಷ್ಟೇ ಕೊಡಬಲ್ಲೆ ಇಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಅವರ ಕೊನೆಗಾಲದ ಹೊತ್ತಿಗೆ ಸರಿಯಾಗಿ ಹೈದರಾಲಿ ಅವರ ಸೇನೆಯ ಮುಖ್ಯಸ್ಥನಾಗಿದ್ದ ಅಲ್ಲಿಂದ ನಿಧಾನವಾಗಿ ಸೇನೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಹೋದ ನಮಗೆ ನಂಬೋದೊಂದು ರೂಢಿ ಯಾವಾಗಲೂ ಇದೆ ಇವನು ಒಳ್ಳೆಯವನು ಅಂತ ಮತ್ತು ನಮಗೂ ಯಾವಾಗಲೂ ಇದೆ ಇದನ್ನು ಬಹುಶಃ ನಂಗೆ ಅನ್ಸತ್ತೆ ಕೋನ್ವಾಡಿ ಎಲ್ಸ್ಟು ಹೇಳ್ತಾರೆ ಅನ್ವರ್ ಶೇಖ್ ಕೂಡ ಒಂದು ಕಡೆ ಹೇಳ್ತಾರೆ ನಾವು ಫೈಟ್ ಮಾಡಬೇಕಾಗಿರೋದು ಇಸ್ಲಾಮನ್ನು ಮುಸಲ್ಮಾನರನ್ನಲ್ಲ ಅಂತ ನಮಗಿದು ಅರ್ಥವೇ ಆಗಲಿಲ್ಲ ಈ ಟೋಟಲ್ ವ್ಯಾಲ್ಯೂ ನಾವು ಇದುವರೆಗೂ ಕೂಡ ಮುಸಲ್ಮಾನರನ್ನು ಫೈಟ್ ಮಾಡ್ತಿದ್ದೀವಿ ಮುಸಲ್ಮಾನರನ್ನು ಫೈಟ್ ಮಾಡಬೇಕಾಗಿಲ್ಲ ಆ ಮುಸಲ್ಮಾನರು ಯಾವ ತತ್ವವನ್ನು ಅನುಸರಿಸ್ತಾ ಇದ್ದಾರೋ ಅದೇ ಪ್ರಾಬ್ಲಮ್ಮಲ್ಲಿದೆ ಎಲ್ಲಿವರೆಗೂ ಈ ತತ್ವ ರಿಫೈನ್ ಆಗೋದಿಲ್ಲವೋ ಅಲ್ಲಿವರೆಗೂ ಇವ್ನ ಸರಿ ಹೋಗೋದಿಲ್ಲ ಇವನು ಪ್ರಾಬ್ಲಮ್ಮೇ ಇಲ್ಲ ನಾಳೆ ಅಕಸ್ಮಾತ್ ನಾನೇ ಏನಾದರೂ ಮುಸಲ್ಮಾನ ಕನ್ವರ್ಟ್ ಆದರೆ ಥ್ಯಾಂಕ್ ಗಾಡ್ ಹಂಗಾಗಲಿಕ್ಕಿಲ್ಲ ಅಕಸ್ಮಾತ್ ಆದರೆ ನಾನು ಕೂಡ ಇದೇ ಲೈನಲ್ಲಿ ನಿಂತಿರ್ತೀನಿ ಬಿಕಾಸ್ ಬೇಸಿಕ್ ಥಿಯರಿನೇ ಹಂಗಿದೆ ನನಗೆ ಇಡೀ ಪುಸ್ತಕದಲ್ಲಿ ಒಂದು ವಾಕ್ಯ ಭಾಳ ಇಷ್ಟ ಆಯಿತು ಶೆಟ್ರೆ ಶೆಟ್ರೆ ಹೇಳ್ತಾರೆ ಹೈದರಾಲಿಗೂ ಟಿಪ್ಪುಗೂ ಇದ್ದ ವ್ಯತ್ಯಾಸ ಏನು ಅಂದರೆ ಹೈದರಾಲಿ ಸಾಬಿ ಆಗಿದ್ದ ಟಿಪ್ಪು ಮುಸ್ಲಿಮ್ ಆಗಿದ್ದ ಅಂತ ಹೈದರಾಲಿ ಸಾಬಿ ಅರಬಿ ಮುಸ್ಲಿಮ್ ಅಲ್ಲ ಮುಸ್ಲಿಮ್ ಅಂತಲೇ ಹೇಳ್ತಾರೆ ಹೈದರಾಲಿ ಸಾಬಿ ಆಗಿದ್ದ ಟಿಪ್ಪು ಮುಸ್ಲಿಮ್ ಆಗಿದ್ದ ಅಂತ ಈ ಸಾಬಿಗೂ ಮುಸ್ಲಿಮ್ಗೂ ಏನು ವ್ಯತ್ಯಾಸ ಅಂತ ಅವ್ರ ದೃಷ್ಟಿಯಲ್ಲಿ ನಾನು ನೋಡ್ತಾ ಹೋದಾಗ ಅವ್ರು ಹೇಳ್ತಾರೆ ಸಾಬಿ ಅಂತಂದರೆ ನಮ್ಮ ಜೊತೆನೇ ಇರ್ತಾನೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾನೆ ಅವನು ಮುಸಲ್ಮಾನನಾಗಿರ್ತಾನೆ ಆದರೆ ಅವನದನ್ನು ಪೂರ್ತಿ ಮೈಮೇಲೆ ಎಳ್ಕೊಂಡಿರಲ್ಲ ಅವನು ಭಾರತೀಯತೆಯಂತೆ ಬದುಕಿರ್ತಾನೆ ನಮ್ಮಲ್ಲಿ ಅನೇಕರು ಸಾಬಿಗಳಿದ್ದಾರೆ ನಮ್ಗೆ ಯಾವತ್ತೋ ಅವ್ರ ಜೊತೆ ಗಲಾಟೆನೇ ಇಲ್ಲ ಅವನು ಯಾವುದು ಮೂಲ ತತ್ವ ಇದೆಯೋ ಅದನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೂ ಹೋಗಿರಲ್ಲ ನನಗದು ಬೇಕಾಗಿಲ್ಲ ಯಾವತ್ತೋ ಒಂದು ದಿನ ನಾನು ಹಿಂಗೆ ಹುಟ್ಟಿದ್ದೀನಿ ಇದಕ್ಕೆ ಇದಕ್ಕೆ ತಕ್ಕಂತೆ ಬದುಕಿದ್ದೀನಿ ಅಷ್ಟೇ ಆದರೆ ಇದೇ ನನ್ನ ಜೀವಾಳ ಅಲ್ಲ ಅಂತ ಬದುಕಿರೋ ಸಾಬಿಗಳು ನಮ್ಮ ನಡುವೆ ಇದ್ದಾರೆ ಆದರೆ ಅದರ ನಡುವೆ ಮುಸ್ಲಿಮರಿದ್ದಾರೆ ಇಸ್ಲಾಮನ್ನೇ ತತ್ವವಾಗಿ ಬದುಕಿರುವಂಥ ಮುಸ್ಲಿಮರಿದ್ದಾರೆ ಇಸ್ಲಾಮಿನ ಮೂರು ಮೇಜರ್ ತತ್ವಗಳಿವೆ ಬಹುಶಃ ನೀವೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾನು ಇಸ್ಲಾಮನ ಕುರಿತಂತೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಗೊತ್ತಾಗುತ್ತೆ ಮೊದಲನೇದು ಇಸ್ಲಾಂ ಮೂರ್ತಿ ಭಂಜಕತೆಯನ್ನು ಇಸ್ಲಾಂ ಹೇಳುತ್ತೆ ಮುಸಲ್ಮಾನರು ಮಾಡೋದಲ್ಲ ಇಸ್ಲಾಮೇ ಹೇಳಿದೆ ನಾಳೆ ಮುಸ್ಲಿಮ್ ಆಗಿ ನಿಮ್ಮಲ್ಲಿ ಯಾರಾದರೂ ಕನ್ವರ್ಟ್ ಆದರೂ ಕೂಡ ಇದನ್ನು ನೀವು ಮಾಡ್ತೀರಾ ಯಾಕೆ ಅಂತಂದರೆ ಗ್ರಂಥವೇ ಹೇಳಿದೆ ಅವರಿಗೆ ಮಾಡಬೇಕಿದೆ ಅಂತ ಸ್ವತಃ ಪ್ರವಾದಿ ಮಹಮ್ಮದರು ಮೊದಲನೇ ಬಾರಿಗೆ ಮದೀನಾದಿಂದ ಮಕ್ಕಕ್ಕೆ ಬಂದಾಗ ಮಕ್ಕದಲ್ಲಿರುವಂಥ ಕಾಬಾ ಶಲಿಯ ಸುತ್ತಲೂ ಇದ್ದಂಥ ಮುನ್ನೂರ ಅರವತ್ತಕ್ಕೂ ಹೆಚ್ಚು ದೇವರುಗಳನ್ನು ಆ ಮೂರ್ತಿಗಳನ್ನು ಧ್ವಂಸಗೊಳಿಸ್ಲಿಕ್ಕೆ ಆರ್ಡರ್ ಮಾಡಿದರು ಇಬ್ ನಿಷಾಕ್ ತನ್ನ ಕೃತಿಯಲ್ಲಿ ಹೇಳ್ತಾನೆ ಸ್ವತಃ ಪ್ರಾಫೆಟ್ ಪೈಗಂಬರರು ಮಹಮ್ಮದ್ ಪೈಗಂಬರ್ರು ಅವರು ಬಂದಾಗ ಅದನ್ನು ಬಾಣಗಳಿಂದ ಅದನ್ನು ಚುಚ್ಚಿದ್ರು ಅಂತ ಅಂದರೆ ಇದನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿದರು ಅಂತ ಕುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ನಾನು ಯಾರ್ಯಾರು ವಿಶ್ವಾಸಿಗಳಲ್ವೋ ಅವರ ಮೂರ್ತಿಗಳನ್ನು ಭಂಜಿಸ್ತೀನಿ ಅಂತ ಸೊ ಇಸ್ಲಾಮಿನ ಬೇಸಿಕ್ ಟ್ರೇಟ್ ಮೂರ್ತಿಗಳನ್ನು ಭಂಜಿಸೋದು ಇದು ಕೆಲವರು ಒಳ್ಳೆಯವರಾಗ್ಬಿಡ್ತಾರೆ ಮಾಡೋದಿಲ್ಲ ಹಾಗೇನೂ ತಿಳ್ಕೊಬೇಡಿ ಇದು ಮಾಡ್ತಾರೆ ಇದು ಅಕಸ್ಮಾತ್ ಏನಾದರೂ ಟಿಪ್ಪು ಸುಲ್ತಾನ್ ಮಾಡಿದ್ದಾನೆ ಅಂದರೆ ತಪ್ಪೇನೂ ಮಾಡಲಿಲ್ಲ ಅವ್ನಿಗೆ ಹಾಗೆ ಕಲಿಸ್ಕೊಟ್ಟು ಬಂದಿರೋದು ಈ ಕೃತಿಯಲ್ಲಿ ರಾಕೇಶ್ ಶೆಟ್ಟರು ಹೇಳ್ತಾರೆ ಟಿಪ್ಪು ಸುಲ್ತಾನನ್ನು ಟಿಪ್ಪುನನ್ನ ಅವರು ತಾಯಿ ಹಡಿಬೇಕಾದ್ರೆ ಫಕ್ರನ್ನೀಸ ತಾಯಿ ಹೆಸರು ಯಾ ತಾಯಿ ಇರಲಿಲ್ಲ ಅಂತ ಕೇಳ್ಕೊಂಡ್ರಂತೆ ಸೈಂಟ್ಗಳನ್ನು ನನಗೆ ಹುಟ್ಟಿದ ಮಕ್ಕಳ ಮಗ ಮಗುವನ್ನು ನಾನು ಸಂತನನ್ನಾಗಿ ಮಾಡ್ತೀನಿ ಅಂತ ಸೂಫಿ ಸಂತನನ್ನಾಗಿ ಮಾಡ್ತೀನಿ ನಂಗೆ ಸೂಫಿ ಸಂತ ಅನ್ನೋ ಪದದ ಬಗ್ಗೆನೇ ಡೌಟ್ ಇದೆ ಅದು ಬೇರೆಯೇ ಚರ್ಚೆ ಅದು ಯಾವಾಗಲಾದರೂ ಮತ್ತೊಮ್ಮೆ ಚರ್ಚೆ ಮಾಡೋಣ ಸೂಫಿ ಸಂತ ಅನ್ನೋದೇ ಒಂದು ಡೌಟ್ ಯಾವಾಗಲೂ ಸೊ ಅಂಥದ್ರಲ್ಲಿ ಸೂಫಿ ಸಂತ ಮಾಡ್ತೀನಿ ಅಂತ ಸೊ ಅವನು ಹುಟ್ಟಿದ ಮೇಲೆ ಟಿಪ್ಪು ಅಂತ ಹೆಸರಿಟ್ಟರು ಮುಂದೊಮ್ಮೆ ಹೈದರ್ ಅಲಿ ತನ್ನ ಮಗ ಏನು ಕಲ್ತಿದ್ದಾನೆ ಅಂತ ನೋಡ್ಲಿಕ್ಕೆ ಬಂದಾಗ ಗಾಬರಿ ಆಗ್ಬಿಟ್ನಂತ ನಾನು ನನ್ನ ಮಗ ವಾರಿಯರ್ ಆಗ್ತಾನೆ ಹೀರೋ ಥರ ಆಗ್ತಾನೆ ಯುದ್ಧ ಕಲೆಯನ್ನು ಕಲ್ತಿರ್ತಾನೆ ಅವನು ನೈಪುಣ್ಯವನ್ನು ಬೆಳೆಸ್ಕೊಂಡಿರ್ತಾನೆ ರಾಜಕೀಯ ನೈಪುಣ್ಯತೆಯನ್ನು ತಿಳ್ಕೊಂಡಿರ್ತಾನೆ ಅಂತ ಬಂದರೆ ಇವನು ಹಂಡ್ರೆಡ್ ಪರ್ಸೆಂಟ್ ಮತಾಂಧ ಆಗ್ಬಿಟ್ಟಿದಾನಲ್ಲ ಇಸ್ಲಾಂ ಬಿಟ್ಟರೆ ಯಾವುದೂ ಇರಬಾರ್ದು ಅನ್ನೋದು ಇವನಿಗೆ ಪಾಠ ಮಾಡಲಾಗಿದೆಯಲ್ಲ ಏನಾಗ್ತಾನಪ್ಪ ಇವನು ಅಂತ ಗಾಬರಿ ಹೈದರಾಲಿ ಅಂದರೆ ಟಿಪ್ಪುವಿಗೆ ಬಾಲ್ಯದಿಂದ ಉಣಿಸಿದ್ದೇ ಅದು ಇಂಥ ಟಿಪ್ಪು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿನ ಆ ತಯಾರಿ ಇದೆಯಲ್ಲ ಭಾಳ ವಿಶಿಷ್ಟವಾಗಿರುವಂಥದ್ದು ಹೈದರಾಲಿ ಅಧಿಕಾರಕ್ಕೆ ಬಂದ ಅಥವಾ ಹೈದರಾಲಿ ಸೇನಾ ನಾಯಕನಾಗಿದ್ದವನು ನಿಧಾನವಾಗಿ ಇಡೀ ರಾಜ್ಯದ ಕಂಟ್ರೋಲನ್ನು ಸೇನೆಯ ಮೂಲಕ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾನೆ ಹೋಗಿದ್ದ ಇಂಥ ಹೊತ್ತಲ್ಲಿ ಇಡೀ ಕರ್ನಾಟಕದ ಅಸ್ಮಿತೆಯನ್ನು ಉಳಿಸಲಿಕ್ಕೆ ಬಂದಂಥ ಹೆಣ್ಣುಮಗಳಿದ್ದಾಳಲ್ಲ ಆ ಹೆಣ್ಣು ಮಗಳು ಮೂರನೇ ಪತ್ನಿಯಾಗಿ ಆ ಇಮ್ಮಡಿ ಒಡೆಯರಿಗೆ ಕೃಷ್ಣರಾಜ್ ಒಡೆಯರಿಗೆ ಮೂರನೇ ಪತ್ನಿಯಾಗಿ ಬಂದವರು ಲಕ್ಷ್ಮೀ ಅಮ್ಮಣ್ಣಿಯವರು ಅಕಸ್ಮಾತ್ ಅವರು ಬರದೇ ಹೋಗಿದ್ದಿದ್ರೆ ಇವತ್ತು ಈ ಕಥೆಯ ಪರಿಸ್ಥಿತಿಯೇ ಇರ್ತಿರಲಿಲ್ಲ ಈ ಕಥೆ ಅಲ್ಲ ಕರ್ನಾಟಕದ ಈ ಕಥನವನ್ನು ಈ ರೀತಿ ಹೇಳುವ ಪರಿಸ್ಥಿತಿಯೂ ಇರ್ತಿರಲಿಲ್ಲ ಮೂರನೇ ಹೆಂಡತಿಯಾಗಿ ಬಂದ ಆಕೆ ತನ್ನ ಅತ್ತೆ ತೀರಿಕೊಳ್ಳುವಾಗ ಹೇಳಿದ್ಲು ನನ್ನ ಮಕ್ಕಳನ್ನು ನಿನ್ನ ಕೈಲಿ ಕೊಟ್ಟು ಹೋಗ್ತೀನಿ ಚೆನ್ನಾಗಿ ನೋಡ್ಕೋ ಅವಳು ಬಂದ ಪ್ರಾಬಬಲಿ ಏಳು ಎಂಟು ವರ್ಷಗಳಿಗೆ ಗಂಡನನ್ನು ಕಳ್ಕೊಂಡ್ಳು ಗಂಡ ಸಾಯೋಕ್ಕಿಂತ ಮುಂಚೆ ಹೇಳ್ತಾ ನಾನು ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಏನೂ ಉಳ್ಕೊಂಡಿಲ್ಲ ಈ ಇಬ್ಬರು ಮಕ್ಕಳನ್ನ ನಿನ್ನ ಕೈಯಲ್ಲಿ ಕೊಟ್ಟು ಹೋಗ್ತೀನಿ ಹೇಗಾದರೂ ಮಾಡಿ ನಮ್ಮ ಸಾಮ್ರಾಜ್ಯವನ್ನು ಪುನರ್ ಸ್ಥಾಪಿಸುವ ಪ್ರಯತ್ನ ಅಂತ ಹೆಣ್ಣು ತನ್ನ ಹೆಂಡತಿಗೆ ಆತ ಮಕ್ಕಳನ್ನು ಕೊಟ್ಟು ಹೇಳುವಂಥ ಪ್ರಯತ್ನ ಮಾಡಿ ಹೋಗ್ತಾನೆ ಆ ಕಾರಣಕ್ಕೋಸ್ಕರ ಮುಂದೆ ಆಕೆ ತನ್ನ ಇಡೀ ಜೀವನವನ್ನು ಇದಕ್ಕೋಸ್ಕರ ಡೆಡಿಕೇಟ್ ಮಾಡೋದಿದೆಯಲ್ಲ ಅದು ಸ್ಟೋರಿಯ ಸೆಂಟ್ರಲ್ ಪಾರ್ಟ್ ಆದರೆ ನನಗೆ ಇದರಲ್ಲಿ ಹೇಳಬೇಕಾಗಿರೋದು ಏನು ಅಂತಂದರೆ ಇಡೀ ಈ ಕೃತಿಯಲ್ಲಿ ನೋಡಿದಾಗ ರಾಕೇಶ್ ಶೆಟ್ಟರಿಗೆ ಇಬ್ಬರ ಮೇಲೆ ಬಹಳ ಕೋಪ ಇರೋದು ಗೊತ್ತಾಗತ್ತೆ ಭಾಳ ಕೋಪ ನೀವು ಓದಿದರೆ ಗೊತ್ತಾಗುತ್ತೆ ನಾನು ಹೇಳಿದ್ರೆ ನೀವು ನೋಡ್ತೀರಾ ಒಂದು ಟಿಪ್ಪು ಸುಲ್ತಾನ್ ಮೇಲೆ ಸಹಜ ಎರಡನೇ ದಿವಾನ್ ಪುರ್ಣೆಯವ್ರ ಮೇಲೆ ಅವ್ರಿಗೆ ಭಾಳ ಕೋಪ ಇದೆ ಅವ್ರ ಒಂದು ಛತ್ರ ಬೇರೆ ಕಟ್ಸ್ಬಿಟ್ಟಿದಾರಲ್ಲ ಮೈಸೂರಿನಲ್ಲಿಂದ ಬರೀತಾರೆ ಅದರಲ್ಲಿ ಯಾಕಾದರೂ ಕಟ್ಟಿದ್ರು ಅಂತ ಪದೇ ಪದೇ ಉಲ್ಲೇಖಗೊಂಡಿರುವಂಥ ಸಂಗತಿ ಏನು ಅಂತಂದ್ರೆ ನನಗೂ ಕೂಡ ನಂಗೆ ಬಹಳ ಚೆನ್ನಾಗಿ ನೆನಪಿದೆ ನಾನು ಸೂಲಿಬೆಲೆಯಲ್ಲಿ ಇದ್ದಾಗ ಅದು ಈಗಲೂ ಅಲ್ಲೇ ಇದ್ದೀವಿ ನಾವು ಹಂಗೇನು ಇಲ್ಲ ಅಂತಿಲ್ಲ ಆದರೆ ಹಳ್ಳಿಯಲ್ಲಿ ಸೀನೀರ್ ಬಾವಿ ಅಂತಾನೆ ಒಂದಿತ್ತು ಕುಂಬಾರ ಬಾವಿ ಅಂತ ಕರಿತಿದ್ರು ಕುಂಬಾರ ಕಟ್ಟಿದ ಬಾವಿ ಅದು ಅಲ್ಲಿಂದ ನೀರು ತರ್ಲಿಕ್ಕೆ ಹೋಗಬೇಕಿತ್ತು ನಾನು ಬಹಳ ಚಿಕ್ಕವನು ಪ್ರಾಬ್ಲೆ ಐದು ಆರನೇ ಕ್ಲಾಸ್ನವನು ನನ್ನ ಓಣಿಯಲ್ಲಿದ್ದಂಥ ಒಬ್ಬ ಮುಸ್ಲಿಂ ವ್ಯಕ್ತಿ ಹಿರಿಯರೊಬ್ಬರು ಒಂದಿನ ಏನೋ ಮಾತಾಡ್ತಾ ಟಿಪ್ಪುವಿನ ವಿಚಾರ ಬಂದಾಗ ನಮ್ಗೆ ಇನ್ನೂ ಇತಿಹಾಸ ಅರ್ಥ ಆಗದೇ ಇರುವಂಥ ಕಾಲ ಅದು ಅವರು ಹೇಳಿದ್ರು ದಿವಾನ್ ಪೂರ್ಣಯ್ಯ ಮೋಸ ಮಾಡಿಬಿಟ್ಟ ಟಿಪ್ಪುವಿಗೆ ಇಲ್ಲದೇ ಟಿಪ್ಪು ಸಾಯ್ತಾ ಇರ್ಲಿಲ್ಲ ಅಂತ ನಂಗೆ ಸತ್ಯ ಏನು ಅಂತ ಗೊತ್ತಿರಲಿಲ್ಲ ಆಗ ಆಮೇಲೆ ನಾನು ಮುಂದೆ ಓದ್ತಾ ಬಂದಾಗ ಗೊತ್ತಾಯಿತು ಟಿಪ್ಪುವಿನ ಬಗ್ಗೆ ದಿವಾನ್ ಪೂರ್ಣಯ್ಯನ ಬಗ್ಗೆ ಇವರೇನು ತಿಳ್ಕೊಂಡಿದ್ದಾರೆ ಅಂತ ಅವ್ರ ಕಲ್ಪನೆ ಏನು ಅಂತಂದ್ರೆ ದಿವಾನ್ ಪೂರ್ಣಯ್ಯ ಅದನ್ನು ಅನೇಕ ಕಡೆಗಳಲ್ಲಿ ಲಾವಣಿಯಾಗೂ ಹೇಳ್ತಾರೆ ದಿವಾನ್ ಪೂರ್ಣಯ್ಯನ ಮಗಳನ್ನು ಟಿಪ್ಪು ಕೆಟ್ಟ ದೃಷ್ಟಿಯಿಂದ ನೋಡಿದ ಹೀಗಾಗಿ ದಿವಾನ್ ಪೂರ್ಣಯ್ಯ ಟಿಪ್ಪುವನ್ನು ನಾಶ ಮಾಡ್ಲಿಕ್ಕೋಸ್ಕರ ಮುಂದೆ ನಿಂತ ಅನ್ನೋದು ಲಾವಣಿಗಳಲ್ಲಿ ಹೇಳೋದು ನಮ್ಮಲ್ಲೂ ಅನೇಕರು ನಂಬ್ಕೊಂಡು ಬಂದಿರೋದು ಹೀಗಾಗಿ ಈ ಟಿಪ್ಪುವಿಗೆ ಮೋಸ ಯಾರು ಇಲ್ಲದೆ ಹೋಗಿದರೆ ಟಿಪ್ಪು ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಈ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಮೋಸ ಯಾರು ಅಂತಂದರೆ ಒಬ್ಬ ಬ್ರಾಹ್ಮಣನಾಗಿರುವಂಥ ದಿವಾನ್ ಪೂರ್ಣಯ್ಯ ಅಂತ ಆದರೆ ಈ ಕೃತಿಯನ್ನು ಓದಿದ ಮೇಲೆ ಅದು ಖಾತ್ರಿಯಾಗುತ್ತೆ ಖಾತ್ರಿಯಾಗುವ ಸಂಗತಿ ಏನು ಅಂತಂದರೆ ದಿವಾನ್ ಪೂರ್ಣಯ್ಯನವರು ಮೋಸ ಮಾಡುವ ಪ್ರಮೇಯವೇ ಇರಲಿಲ್ಲ ಹೈದರಾಲಿಗೆ ಅತ್ಯಂತ ನಿಷ್ಠರಾಗಿದ್ದ ದಿವಾನ್ ಪೂರ್ಣಯ್ಯನವರು ಟಿಪ್ಪು ಸುಲ್ತಾನನಿಗೂ ಅಷ್ಟೇ ನಿಷ್ಠರಾಗಿದ್ದರು ಎಷ್ಟರ ಮಟ್ಟಿಗೆ ನಿಷ್ಠರಾಗಿದ್ದರು ಅಂತಂದರೆ ಆ ಟಿಪ್ಪುವಿಗೆ ಅವನ ಅದು ಹೈದರಾಲಿ ತೀರಿಕೊಂಡಾಗ ಭಾಳ ವಿಶೇಷವಾಗಿರುವಂಥ ಘಟನೆಗಳು ಬರ್ತವೆ ಇದರಲ್ಲಿ ಓದಿದರೆ ಅರ್ಥ ಆಗುತ್ತೆ ಹೈದರಾಲಿ ಯುದ್ಧದಲ್ಲಿ ಮಡಿದಾಗ ಯುದ್ಧದಲ್ಲಿ ಅವನು ತೀರಿಕೊಂಡಿದ್ದಾನೆ ಅಂತ ಗೊತ್ತಾದರೆ ಇನ್ನು ಸೈನಿಕರೆಲ್ಲ ದಂಗೆ ಎದ್ಬಿಡ್ತಾರೆ ಈ ಸಾಮ್ರಾಜ್ಯವನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಹೈದರಾಲಿಯಿಂದ ತಪ್ಪೋಗ್ಬಿಡತ್ತೆ ಈ ಸಾಮ್ರಾಜ್ಯವನ್ನು ಕಳ್ಕೊಳ್ತೀವಿ ಅಂತ ಅವನ ಶವವನ್ನು ಮುಂದಿನ ಕೆಲವು ದಿನಗಳ ಕಾಲ ಮುಚ್ಚಿಟ್ಟು ಆ ಶವವನ್ನು ಹಾಗೆ ಮಲಗಿಸಿ ಹೈದರಾಲಿ ಹುಷಾರಿಲ್ಲ ಅಷ್ಟೇ ಹೀಗೆ ಇದ್ದಾರೆ ಕೃಷಗೊಂಡಿದ್ದಾರೆ ಅಂತ ಸುತ್ತಲೂ ಸಾಂಬಾರು ಪದಾರ್ಥಗಳು ಇವನ್ನೆಲ್ಲ ಇಟ್ಟು ಘಮ್ ಅನ್ನುವಂತೆ ಮಾಡಿ ಅವನ ಶವದ ವಾಸನೆ ಇರುವಂತೆ ತಯಾರಿ ಮಾಡಿಕೊಂಡು ಟಿಪ್ಪು ಬರೋವರೆಗೂ ಅದನ್ನು ಕಾಪಾಡಿಕೊಂಡು ಆನಂತರ ಟಿಪ್ಪು ಕೈಯಲ್ಲಿ ಅಧಿಕಾರ ಕೊಡಿಸಿದ್ದು ದಿವಾನ್ ಪೂರ್ಣಯ್ಯ ಈ ಟಿಪ್ಪುವಿನ ಅಧಿಕಾರವನ್ನು ಕೂಡ ಅದನ್ನು ಶಾಶ್ವತಗೊಳಿಸ್ಲಿಕ್ಕೋಸ್ಕರ ಎಷ್ಟು ಪ್ರಯತ್ನ ಪಟ್ಟ ಪೂರ್ಣಯ್ಯ ಅಂತಂದರೆ ಕೊನೆಗೆ ದಿವಾನ್ ಪೂರ್ಣಯ್ಯ ಈ ಕೃತಿಯ ಕೃತಿಯ ಅಧ್ಯಯನದ ಪ್ರಕಾರ ಇಲ್ಲಿ ರಾಕೇಶ್ ಶೆಟ್ಟರ ಅಧ್ಯಯನದ ಪ್ರಕಾರ ಹೇಳೋದಾದರೆ ಮುಂದೆ ದಿವಾನ್ ಪೂರ್ಣಯ್ಯ ಒಟ್ಟಾರೆ ಇದನ್ನು ತನ್ನ ತೆಕ್ಕೆಗೆ ಪೂರ್ಣ ತೆಗೆದುಕೊಳ್ಳೋ ಪ್ರಯತ್ನ ಹೇಗೆ ಅಂತಂದರೆ ಟಿಪ್ಪು ತೀರಿಕೊಂಡ ನಂತರ ಬ್ರಿಟಿಷರಿಗೆ ಅವನು ಹೇಳ್ತಾನೆ ಮುಂದಿನ ಅಧಿಕಾರ ಯಾರ ಕೈಯಲ್ಲಿ ಕೊಡಬೇಕು ಅಂತಂದರೆ ಟಿಪ್ಪುವಿನ ಕೈಯಲ್ಲಿ ಕೊಡಬೇಕು ಅಂತ

ಲಕ್ಷ್ಮೀ ಅಮ್ಮಣ್ಣಿಯವರು ಇಲ್ಲದೆ ಹೋದರೆ ಕರ್ನಾಟಕದ ಅಸ್ಮಿತೆ ಇರ್ತಿರಲಿಲ್ಲ ಯಾಕೆ ಅಂತಂದರೆ ಲಕ್ಷ್ಮೀ ಅಮ್ಮಣ್ಣಿಯವರು ಬ್ರಿಟಿಷರೊಂದಿಗೆ ಮಾಡಿಕೊಂಡ ನಿರಂತರ ಪತ್ರವ್ಯವಹಾರಗಳು ಮಾಡಿಕೊಂಡ ಒಪ್ಪಂದದ ಕಾರಣಕ್ಕೋಸ್ಕರ ಟಿಪ್ಪುವಿನ ಬೆಳೆದು ನಿಂತ ಮಗನಿಗೆ ಅಧಿಕಾರ ಕೊಡದೆ ಅಮ್ಮಣ್ಣಿಯವರ ಲಕ್ಷ್ಮೀ ಅಮ್ಮಣ್ಣಿಯವರ ಪುಟ್ಟ ಮಗನನ್ನು ಕರ್ಕೊಂಡು ಬಂದು ಅವನನ್ನು ಅಧಿಕಾರಕ್ಕೆ ಕೂರಿಸಿದ್ದು ಬ್ರಿಟಿಷರು ಈಕೆಯ ಚಾಕಚಕ್ಯತೆಯಿಂದಾಗಿ ಈಕೆಯ ವ್ಯವಹಾರ ಕ್ಷಮತೆಯಿಂದಾಗಿ ಅದನ್ನು ಕೂರಿಸ್ಲಿಕ್ಕೆ ಸಾಧ್ಯವಾಯಿತು ಆದರೆ ಆದರೆ ಬ್ರಿಟಿಷರು ಎಂಥ ಬುದ್ಧಿವಂತರಾಗಿದ್ದರು ಅಂತಂದರೆ ಯಾವ ಪೂರ್ಣಯ್ಯ ಹೈದರಾಳಿಗೆ ನಿಷ್ಠನಾಗಿದ್ನೋ ಯಾವ ಪೂರ್ಣಯ್ಯ ಟಿಪ್ಪುವಿಗೆ ನಿಷ್ಠನಾದ್ನೋ ಟಿಪ್ಪು ಮೇಲೆ ತನ್ನ ನಿಷ್ಠತೆಯನ್ನು ಬ್ರಿಟಿಷರಿಗೆ ತಿರುಗಿಸಿ ನಾನು ನಿಮಗೆ ನಿಷ್ಠ ನಾನು ನಿಮ್ಮ ಜೊತೆ ಇರ್ತೀನಿ ಇಂಥ ಸಿಂಹಾಸನಕ್ಕೆ ನಿಷ್ಠ ಅಲ್ಲ ಬ್ರಿಟಿಷರಿಗೆ ನಿಷ್ಠ ಅಂತ ಹೀಗಾಗಿ ತಿರುಮಲರಾಯರು ಪಾಪ ಪ್ರಧಾನರಾಗಬೇಕಾಗಿತ್ತು ದಿವಾನ್ ಪೂರ್ಣಯ್ಯನನ್ನು ಪ್ರಧಾನ ಕಂಟಿನ್ಯೂ ಮಾಡಿದರು ಅದೇ ಯಾವುದು ಲಕ್ಷ್ಮೀ ಅಮ್ಮನವರಿಗೆ ನಯಾ ಎಷ್ಟು ಇಷ್ಟ ಇರಲಿಲ್ಲವೋ ಅದನ್ನು ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಯ್ತಲ್ಲ ಅದು ಸೃಷ್ಟಿಯಾಗಿದ್ದು ದಿವಾನ್ ಪೂರ್ಣಯ್ಯನವರ ಈ ಥರದ ಅಂತ ಈ ಕೃತಿಯಲ್ಲಿ ಅನೇಕ ಬಾರಿ ದಿವಾನ್ ಪೂರ್ಣಯ್ಯನವರನ್ನ ಅವರು ರಾಕೇಶ್ ಶೆಟ್ಟರು ಉಲ್ಲೇಖಿಸ್ತಾರೆ ಮತ್ತು ಸ್ವಲ್ಪ ಆಕ್ರೋಶದಿಂದಲೇ ಉಲ್ಲೇಖಿಸೋದು ಕಾಣುತ್ತೆ ರಾಕೇಶ್ ಶೆಟ್ಟರ್ಗೆ ಫೇವರಿಟ್ ಹೀರೋಗಳಾಗಿ ಕಾಣೋರು ಕೆಲವರು ಅದರಲ್ಲಿ ತಿರುಮಲ್ ರಾಯರು ಅಫ್ಕೋರ್ಸ್ ಹೀರೋ ಈ ಪುಸ್ತಕ ಓದಿದ ನಂತರ ಅಲ್ಲಿವರೆಗೂ ನನಗೂ ಕೂಡ ಆಳವಾದ ಅಧ್ಯಯನ ಅವ್ರ ಕುರಿತಂತೆ ಇರಲಿಲ್ಲ ಈ ಪುಸ್ತಕವನ್ನು ಓದಿದ ನಂತರ ಗೊತ್ತಾಯಿತು ಒಬ್ಬ ಪ್ರಧಾನರಾಗಿದ್ದವರು ಎಷ್ಟು ತ್ಯಾಗ ಈ ನಾಡಿಗೋಸ್ಕರ ಮಾಡಬೇಕಾಯಿತು ಅಂತ ಇವತ್ತೇನಾದರೂ ನಾವು ಕನ್ನಡಿಗರು ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಾಗ ನನಗೆ ಇವತ್ತಿಗೂ ಭಾಳ ಸಂತೋಷ ಇದೆ ಏನು ಅಂತಂದರೆ ಒಂದ್ಸಲ ನಾನೊಬ್ಬ ಟಿ ವಿಯ ಚಾನೆಲ್ನ ಮುಖ್ಯಸ್ಥರೊಬ್ಬರನ್ನ ಮಾತನಾಡ್ಸೋ ಕೂತಿದ್ದೆ ನಂಗೆ ಭಾಳ ಇಷ್ಟ ಆಗುವಂಥವ್ರು ಅವರು ಅವ್ರ ಜೊತೆ ಕೂತಾಗಿ ಯಾವಾಗಲಾದರೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಚರ್ಚೆ ಮಾಡೋದಿದೆ ಅನೇಕ ವಿಚಾರಗಳ ಬಗ್ಗೆ ಅವರು ಹೇಳ್ತಿರ್ತಾರೆ ನಾನು ಸುಮ್ಮನೆ ಕೇಳ್ತಿರ್ತೀನಿ ಬಿಕಾಸ್ ಅವರ ಕಾಲಘಟ್ಟದ ಸಂಗತಿಗಳು ನಮ್ಗೆ ಗೊತ್ತೇ ಇರಲ್ಲ ಅವ್ರು ಹೇಳ್ದಾಗ ಅರ್ಥ ಆಗುತ್ತೆ ಅಂತ ಅವ್ರು ನಂಗೆ ಒಂದಿನ ಮಾತಾಡ್ತಾ ಹೇಳಿದರು ಚಕ್ರವರ್ತಿ ಕರ್ನಾಟಕದಲ್ಲಿ ರಾಜಕಾರಣಿ ಆಗೋದು ಸಿ ಎಂ ಆಗೋದು ಅವನೇನೋ ಭಾರಿ ದೊಡ್ಡದು ಮಾಡಬೇಕು ಅಂತಿಲ್ಲ ಕಣ ಏನೂ ಮಾಡದೆ ಹೋದರೂ ಒಳ್ಳೆ ಸಿ ಎಂ ಅಂತ ತಗೋಬಹುದು ಅಂತ ನಾನು ಕೇಳಿದೆ ಏನ್ ಸರ್ ಹಿಂಗಂತೀರಾ ಅಂತ ಅವ್ರು ಏನಂದ್ರೆ ಗೊತ್ತಾ ನಮ್ಮ ಮೈಸೂರು ಮಹಾರಾಜರು ಹೆಂಗಿದ್ರು ಅಂತಂದ್ರೆ ಈ ಕರ್ನಾಟಕದ ಅರ್ಧ ಭಾಗವನ್ನು ಅವರೇ ಸುಂದರ ಮಾಡಿಟ್ಟು ಹೋಗಿದ್ದಾರೆ ಇದ್ದಿದ್ದನ್ನು ಉಳಿಸ್ಕೊಂಡ್ರೆ ಸಾಕು ಈ ಅಯೋಗ್ಯರು ಒಳ್ಳೆ ಸಿ ಎಮ್ ಆಗಿಬಿಡ್ತಾರೆ ಅಂತ ಭಾಳ ಚೆನ್ನಾಗಿರೋ ಮಾತು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಮೈಸೂರಿನ ಮಹಾರಾಜರು ಅಂತಂದರೆ ಯಾಕೆ ಕಟ್ಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಅಲ್ಲಿದ್ದ ಒಂದು ಕ್ಯಾರೆಕ್ಟರ್ ಅದು ಲಕ್ಷ್ಮೀ ಅಮ್ಮಣ್ಣಿಯವರ ಕಾರಣಕ್ಕೋಸ್ಕರ ಅವರೆಲ್ಲರೂ ಮುಂದೆ ಅಧಿಕಾರಕ್ಕೆ ಬಂದಿದ್ದು ಆ ಕಾರಣಕ್ಕೋಸ್ಕರ ಇಲ್ಲಿ ಹೋದರೆ ನಮ್ಮ ಕೈಗೆ ಈ ಥರದೊಂದು ರಾಜ್ಯ ಶಕ್ತಿ ಇದು ಪಾರ್ಟ್ ಒನ್ ಎರಡನೇದು ಮಾ ಲಕ್ಷ್ಮೀ ಅಮ್ಮಣ್ಣಿಯವರಿಗೆ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರಿಗೆ ಬಲಗೈಯಾಗಿ ಬಲವಾಗಿ ನಿಂತಿದ್ದು ತಿರುಮಲ್ ರಾಯರು ತಿರುಮಲ್ ರಾಯ್ರು ಇದಕ್ಕೋಸ್ಕರ ಪಟ್ಟ ಕಷ್ಟ ಎಷ್ಟು ಅಂತಂದ್ರೆ ತಿರುಮಲ್ ರಾಯರು ತನ್ನ ವಿರುದ್ಧ ಇದ್ದಾರೆ ಅಥವಾ ಮೈಸೂರಿನ ಸಾಮ್ರಾಜ್ಯಕ್ಕೆ ನಿಷ್ಠವಾಗಿದ್ದಾರೆ ಅಂತ ಗೊತ್ತಿದ್ದರಿಂದಾಗಿ ಹೈದರ್ ಅಲಿ ಅವರ ಟೋಟಲ್ ಸಂಪತ್ತನ್ನು ಕಸಿದ ಆ ಸಂಪತ್ತನ್ನು ತನ್ನದಾಗಿಸಿಕೊಂಡ ಇವರನ್ನು ಓಡಿಸಿದ ರಾಯರು ಶ್ರೀರಂಗಪಟ್ಟಣ ಬಿಟ್ಟು ದೂರಕ್ಕೆ ಹೋದರು ದೂರಕ್ಕೆ ಹೋದರೂ ಕೂಡ ಲಕ್ಷ್ಮೀ ಅಮ್ಮಣ್ಣಿಯವರೊಂದಿಗೆ ನಿರಂತರ ಇದ್ದಿದ್ದರಿಂದ ಅವ್ರು ಏನು ಮಾಡಿದ್ರು ಬ್ರಿಟಿಷರೊಂದಿಗೆ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ರು ಚೆನ್ನಾಗಿಟ್ಕೊಂಡಿದ್ರು ಹೈದರಾಲಿ ಬದುಕಿದ್ದಾಗ ಎಲ್ಲಿವರೆಗೂ ಇತ್ತು ಅಂತಂದರೆ ಈ ಮನುಷ್ಯನೇನಾದರೂ ಇಲ್ಲೇ ಬಿಟ್ಟು ಹೋದರೆ ಇವನು ಮೈಸೂರಲ್ಲೇ ಕೂತ್ಕೊಂಡು ನಮ್ಮ ವಿರುದ್ಧ ಪಿತೂರಿ ಮಾಡಿ ನಾನು ಯುದ್ಧ ಗೆದ್ದು ವಾಪಸ್ ಬರೋದ್ರೊಳಗೆ ಮೈಸೂರನ್ನು ಫ್ರೀ ಮಾಡಿಬಿಡ್ತಾನೆ ಅಂತ ಹೇಳಿ ಯುದ್ಧ ಮಾಡಲಿಕ್ಕೋಸ್ಕರ ತನ್ನೂ ತನ್ನ ಜೊತೆ ಇವ್ರನ್ನೂ ಕರ್ಕೊಂಡ್ಬಿಟ್ಟಿದ್ದ ಅಂದರೆ ತಿರುಮಲರಾಯರ ನಿಷ್ಠೆ ಹೆಂಗಿದೆ ಅಂತ ಆದರೆ ಇತಿಹಾಸದಲ್ಲಿ ಪೂರ್ಣೈನವರ ಉಲ್ಲೇಖ ಎಷ್ಟು ಬರುತ್ತೋ ಅಷ್ಟು ತಿರುಮಲರಾಯರ ಉಲ್ಲೇಖ ಇಲ್ಲ ತಿರುಮಲರಾಯರನ್ನ ಕಡಪಾ ಕರ್ಕೊಂಡೋಗಿ ಕಡಪಾದಲ್ಲಿ ಬಿಟ್ಟುಬಿಟ್ಟು ಈ ಕಡಪಾದಲ್ಲಿ ನನ್ನ ಪರವಾಗಿ ಇವ್ರು ಇರ್ತಾರೆ ಇಲ್ಲೇ ಇಟ್ಕೊಳ್ಳಿ ಕಡಪಾಕ್ಕೆ ಅಂತ ಕಳಿಸ್ಬೇಡಿ ಮೈಸೂರು ಇವನನ್ನು ಅಂತ ಇವನು ಭಾಳ ಡೇಂಜರು ಅಂತ ರಾಯರ ಬಗ್ಗೆ ಇದ್ದಂಥ ಆತಂಕ ಅಂಥದ್ದು ಈ ರಾಯರನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡೋಗಿ ಅವರನ್ನು ದೂರದಲ್ಲಿರಿಸಿ ಅವರಲ್ಲೇ ಇದ್ದುಕೊಂಡು ಕೂಡ ಬ್ರಿಟಿಷರ ಜೊತೆ ಪತ್ರ ವ್ಯವಹಾರ ಮಾಡ್ತಾ ಅನೇಕ ಬಾರಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಲ್ಲಿ ಕೂಡ ಬ್ರಿಟಿಷರನ್ನು ಬೇರೆ ಬೇರೆಯವ್ರನ್ನ ಒಲಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ವೇಳೆಗೆ ಹೇಗಾದರೂ ಮಾಡಿ ಇದನ್ನು ಅಂತ್ಯ ಹಾಡಿಸಬೇಕು ಅಂತ ಕೊನೆಗೆ ಬ್ರಿಟಿಷರಿಂದ ಆಗಲಿಲ್ಲ ಅಂತಂದರೆ ಆದರೂ ಟಿಪ್ಪುವನ್ನು ಮುಗಿಸ್ಲೇಬೇಕು ಅಂತ ಹಟ ಹಿಡಿದು ನಿಂತವರಲ್ಲಿ ತಿರುಮಲ್ ರಾಯರು ಅಗ್ರಣಿಗಳು ನಂಗೆ ಬಹಳ ನೋವಿನ ಸಂಗತಿ ಏನು ಅಂತಂದರೆ ಇವತ್ತು ಟಿಪ್ಪುವನ್ನು ಆರಾಧಿಸುವಂಥ ಈ ನಾಡಿನಲ್ಲಿ ಈ ನಾಡಿನಲ್ಲಿ ತಿರುಮಲ್ರಾಯರು ಅನ್ನುವಂಥ ಒಬ್ಬ ವ್ಯಕ್ತಿಯ ನೆನಪೇ ಇಲ್ಲ ಅಂತಂದರೆ ಏನು ಹೇಳಬೇಕು ಟಿಪ್ಪುವಂತೂ ರಾಯರ ಆ ಆಕ್ರೋಶಕ್ಕೋಸ್ಕರ ಈ ಮನುಷ್ಯ ನನ್ನ ವಿರುದ್ಧ ಪಿತೂರಿ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅವರ ಪರಿವಾರಕ್ಕೆ ಸೇರಿದ ಅಥವಾ ಅವರ ಜಾತಿಗೆ ಅವರ ವ್ಯಕ್ತಿತ್ವಕ್ಕೆ ಸೇರಿದ ಏಳ್ನೂರು ಪರಿವಾರಗಳನ್ನು ಧ್ವಂಸಗೊಳಿಸಿದಂಥ ಉದಾಹರಣೆ ಇದೆಯಲ್ಲ ರಾಯರು ಈ ನಾಡಿಗೋಸ್ಕರ ಮಾಡಿರುವಂಥ ತ್ಯಾಗದ ಉದಾಹರಣೆ ಅದು ಅಂತ ಈ ಇಡೀ ಕೃತಿಯನ್ನು ಓದಬೇಕಾದಾಗ ಮಹಾ ಲಕ್ಷ್ಮಿ ಅಮ್ಮಣ್ಣಿಯವರಂತೂ ಗ್ರೇಟ್ ಅನ್ನಿಸ್ತಾರೆ ನಿಜ ಆದರೆ ತಿರುಮಲರಾಯರು ನಿಜವಾದ ಹೀರೋ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿಬಿಡ್ತಾರೆ ಅದು ಈ ಕೃತಿಯ ವೈಶಿಷ್ಟ್ಯ ಅಂತ ಮಿತ್ರ ಇವತ್ತು ಮತ್ತೆ ನಾವು ಈ ಈ ನಾಡನ್ನು ಕಟ್ಟಬೇಕು ಅಂತಂದರೆ ನಾಡನ್ನು ಒರಿಜಿನಲ್ ಇತಿಹಾಸದ ಆಧಾರದ ಮೇಲೆ ಕಟ್ಟಬೇಕಾಗಿದೆ ಸ್ವಾತಂತ್ರ್ಯ ಬಂದ ನಂತರ ನಾವು ಮಾಡ್ಕೊಂಡಿರುವಂಥ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಇವರು ಯಾವ ಇತಿಹಾಸವನ್ನು ನಮ್ಗೆ ಕೊಟ್ಟು ಹೋಗಿದ್ರೋ ಆ ಇತಿಹಾಸವನ್ನೇ ನಾವು ನಮ್ಮದು ಅಂತ ನಂಬ್ಕೊಂಡು ಕೂತಿ ಮತ್ತು ಅದನ್ನೇ ಡೆವಲಪ್ ಮಾಡ್ತಾ ಹೋದ್ವಿ ನೀವು ಅಕಸ್ಮಾತ್ ಏನಾದರೂ ಜವಾಹರ್ಲಾಲ್ ನೆಹರೂರವರ ಡಿಸ್ಕವರಿ ಆಫ್ ಇಂಡಿಯಾ ಓದ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಅವರಿಗೆ ಭಾರತದ ಹೀರೋಗಳು ಯಾವತ್ತೂ ಹೀರೋಗಳು ಅಲ್ಲವೇ ಅಲ್ಲ ಆಕ್ರಮಣಕಾರಿಗಳಾಗಿ ಬಂದಿವರನ್ನು ಬೈಯೋದಕ್ಕೆ ಅವ್ರ ಮನಸ್ಸು ಒಪ್ಪೋದೇ ಇಲ್ಲ ಈ ಥರದ ಭಾವದಿಂದ ನೀವೇನಾದರೂ ಬರೀತೀರಾ ಅಂತಂದರೆ ಅದನ್ನು ಸ್ವೀಕಾರ ಮಾಡಲಿಕ್ಕಾಗೋದಿಲ್ಲ ಮತ್ತು ಆವತ್ತಿನ ಮಾರಕ್ಸ್ವಾದಿ ಲೇಖಕರು ಹೇಗಿದ್ದರು ಅಂತಂದರೆ ಅಪ್ಪಿತಪ್ಪಿ ಯಾರಾದರೂ ಇದನ್ನು ಧಿಕ್ಕರಿಸಿ ಬರೆದ್ರು ಅಂತಂದರೆ ಅವ್ನ ಕಥೆನೇ ಮುಗಿಸಿರ್ತಿದ್ರು ಶ್ರೇಷ್ಠ ಹಿಸ್ಟಾರಿಯನ್ ಆರ್ ಸಿ ಮಜುಮ್ದಾರ್ ಎಷ್ಟು ಜನರಿಗೆ ಗೊತ್ತು ಅಂತ ಕೇಳಿ ಬಹುತೇಕರಿಗೆ ಗೊತ್ತೇ ಇಲ್ಲ ಅಂದರೆ ಇರ್ಫಾನ್ ಹಬೀಬ್ ಗೊತ್ತಿದೆ ಎಲ್ರಿಗೂ ಮೊಹಮ್ಮದ್ ಹಬೀಬ್ ಎಲ್ರಿಗೂ ಗೊತ್ತಿದೆ ನಿಮಗೆ ರೋಮಿಲಾ ಥಾಪರ್ ಕೇಳಿದರೆ ಎಲ್ಲ ಅಕಡೆಮಿಷಿಯನ್ಸ್ಗೂ ಕೇಳಿ ನೋಡಿ ರೋಮಿಲಾ ಥಾಪರ್ ಎಲ್ರಿಗೂ ಗೊತ್ತು ಆಕೆ ಹೇಳಿದ್ದೇ ಸಿದ್ಧಾಂತ ಅಂತ ಈ ವಿಚಾರಧಾರೆಯನ್ನು ಯಾರು ಪ್ರಚುರಪಡಿಸ್ತಾ ಹೋಗ್ತಾರೋ ಅವರಿಗೆ ಬೆಲೆ ಕೊಡುವ ಮತ್ತು ಭಾರತೀಯತೆಯನ್ನು ತಿರಸ್ಕರಿಸುವಂಥ ಈ ಗುಣವನ್ನು ನಾವಿವತ್ತು ಕೊಡವಿಕೊಂಡು ಹೇಳಬೇಕಾಗಿದೆ ಅಕಸ್ಮಾತ್ ಏನಾದರೂ ಇವತ್ತೂ ಕೊಡವಿಕೊಂಡು ಹೇಳಲಿಲ್ಲ ಅಂತಂದರೆ ಇನ್ಯಾವತ್ತೂ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಫೈನಲ್ ಸ್ಟೇಜಿಗೆ ಬಂದು ನಿಂತುಬಿಟ್ಟಿದ್ದೀವಿ ನಂಗೆ ಗೊತ್ತಿಲ್ಲ ನೀವು ಪೊಲಿಟಿಕಲ್ ಆಗಿ ಅಂತ ನಾನು ತಮಾಷೆ ಮಾಡ್ತಾ ಆಗಲೇ ಹೇಳ್ತಿದ್ದೆ ನರೇಂದ್ರ ಅವರು ಅಧಿಕಾರ ಸ್ವೀಕರಿಸಿದಾಗ ಓ ಇನ್ನೆಲ್ಲ ಸರಿ ಹೋಯಿತು ಅಂತ ನಾವು ತಿಳ್ಕೊಳ್ತಿದ್ವಿ ಹತ್ತು ವರ್ಷ ಆದಮೇಲೆ ಇನ್ನೂ ಶ ಸರಿಯಾಗೋದು ಶುರುವಾಗಬೇಕಾಗಿದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ ಹೇಗಿದೆ ನಮ್ಮ ಇವತ್ತಿನ ಪರಿಸ್ಥಿತಿ ಅಂತಂದರೆ ಇವತ್ತಿನ ಭಾರತದ ಒಟ್ಟಾರೆ ಪರಿಸ್ಥಿತಿ ನಾವು ನಮ್ಮದ್ದನ್ನು ನಮ್ಮದ್ದು ಅಂತ ಹೇಳ್ಕೊಳ್ಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ ಬಂದು ನಮ್ಮ ಜಮೀನನ್ನು ಇದು ನಮ್ಮದು ಅಂತ ಹೇಳುತ್ತೆ ಆ ಜಮೀನ್ ನಂದು ಅಂತ ನಾನು ಪ್ರೂವ್ ಮಾಡ್ಕೋಬೇಕಾದ್ರೆ ಕೋರ್ಟಿಗೆ ಹೋಗಬೇಕು ಅಂತಿಲ್ಲ ವಕ್ಫ್ನ ಟ್ರಿಬ್ಯುನಲ್ ಮುಂದೆ ಹೋಗಿ ನಿಲ್ಲಬೇಕು ನಾವು ಭಾಳ ಬಾರಿ ಕೇಳ್ಕೊಳ್ತಾ ಇದ್ವಲ್ಲ ಈ ಈ ನರಿಯ ಮುಂದೆ ಹೋಗಿ ನ್ಯಾಯ ಕೇಳಲಿಕ್ಕೆ ಅಂತ ಹೋಗಿ ನಿಂತ್ಕೊಂಡ್ರೆ ನರಿ ಯಾವ ಥರದ ನ್ಯಾಯ ಕೊಡ್ಬೋದು ಅದೇ ನ್ಯಾಯ ಸಿಗೋದು ಅದರ ಒಂದು ಆ್ಯಕ್ಟ್ ಇದೆ ಇದಕ್ಕೋಸ್ಕರ ನೀವು ಸಾಮಾನ್ಯ ಕೋರ್ಟಿಗೆ ಹೋಗುವಂತಿಲ್ಲ ವಕ್ಫ್ನ ಟ್ರಿಬ್ಯುನಲ್ಗೆ ಹೋಗಬೇಕು ಅನ್ನುವಂಥ ಸೈಲೆಂಟ್ ಆಗಿ ಈ ದೇಶದ ಎಂಬತ್ತೆಂಬತ್ತೈದು ಕೋಟಿ ಅಥವಾ ನೂರು ಕೋಟಿ ಹಿಂದೂಗಳು ಕೂತಿದ್ದಾರಲ್ಲ ಹೆಂಗ್ರೆ ಸಾಧ್ಯ ಇದು ಹತ್ತು ವರ್ಷಗಳ ಅಧಿಕಾರದ ನಂತರ ಇವತ್ತು ನಮಗೆ ಹೇಳಬೇಕಾಗಿ ಬಂದಿದೆ ನರೇಂದ್ರ ಮೋದಿ ಹತ್ತು ವರ್ಷಗಳ ನಂತರ ಬಟೆಂಗೆ ತೋ ಕಟೆಂಗೆ ಹಮ್ ಏಕ್ ಹೇ ತೋ ಸೇಫ್ ಏ ಅಂತ ಇವತ್ತು ಹೇಳಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಯಾಕೆ ಅಂತಂದರೆ ಇವತ್ತು ಹಳೆಯ ಕಾನೂನುಗಳನ್ನು ಬಳಸ್ಕೊಂಡು ಅವ್ರು ನಮ್ಮ ಮೇಲೆ ಏರಿ ಹೆಂಗೆ ಕೂತಿದ್ದಾರೆ ಅಂತಂದರೆ ಅದರಿಂದ ಕೊಡವುಕೊಂಡು ಇಳಿಯೋದು ಭಾಳ ಸುಲಭ ಏನಿಲ್ಲ ನಂಗೆ ಗೊತ್ತಿಲ್ಲ ಎಷ್ಟು ಜನ ನೀವು ಒಪ್ಕೊಳ್ತೀರೋ ಇಲ್ವೋ ಇನ್ನೂ ಇನ್ನೂ ಪ್ರೂವ್ ಆಗಬೇಕಾಗಿದೆ ಆದರೆ ಡೊನಾಲ್ಡ್ ಟ್ರಂಪ್ ಒಬ್ಬ ಅಧಿಕಾರಕ್ಕೆ ಬಂದಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅನೇಕರು ಆಗಲೇ ಸ್ವಲ್ಪ ಬಾಲ ಎಲ್ಲ ಮುದ್ರಕೊಂಡು ಕೂತ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಅಕಸ್ಮಾತ್ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರದೆ ವಾಪಸ್ ಕಮಲಾ ಹ್ಯಾರೀಸ್ ಏನಾದರೂ ಡೆಮಾಕ್ರೆಟ್ಸ್ ಏನಾದರೂ ಅಧಿಕಾರಕ್ಕೆ ಬಂದು ಕೂತಿದ್ದಿದ್ರೆ ಇನ್ನೂ ಅಧಿಕಾರದ ಪೂರ್ಣ ಸಾಮರ್ಥ್ಯವನ್ನು ತೋರಿಸೋಕ್ಕಿಂತ ಮುಂಚೆ ಭಾರತದಲ್ಲಿ ಏನೇನೋ ಆಗಿರ್ತಿತ್ತು ಆ್ಯಂಡ್ ನನ್ನೊಂದು ಸುಮ್ಮನೆ ಸಬ್ಮಿಷನ್ ಇದೆ ನಿಮ್ಮ ಹತ್ರ ಸುಮ್ಮನೆ ಕೂತಾಗಿ ಯೋಚನೆ ಮಾಡಿ ನಾವೆಲ್ಲರೂ ಈ ಥರದ ಆಲೋಚನೆಗಳನ್ನು ಬಿಟ್ಬಿಟ್ಟಿದ್ದೀವಿ ನನ್ನ ಮೇಲೆ ನಿಮ್ಮ ಮೇಲೆ ಒಂದು ಆರೋಪ ಬಂದರೆ ಮೊದಲು ಏನು ಮಾಡ್ತೀವಿ ಹೇಳಿ ನಾವು ಲೋ ಪ್ರೊಫೈಲ್ ಆಗಲಿಕ್ಕೆ ಟ್ರೈ ಮಾಡ್ತೀವಿ ಒಂದು ಆರೋಪ ಬಂದಿದೆ ಸೈಲೆಂಟ್ ಆಗಿರೋಣ ಅಂತ ಹೌದು ಅಲ್ವ ಲೋ ಪ್ರೊಫೈಲ್ ಆಗಿಬಿಡೋಣ ಯಾರು ಮುಂದೆ ಜಾಸ್ತಿ ಕಾಣಿಸ್ಕೊಳ್ಬಾರ್ದು ಟೈಮ್ ಸರಿಯಾಗಿ ಬಂದಾಗ ಮತ್ತೆ ಆಯಿತು ಅಂತ ಅಂದ್ಕೊಳ್ತೀವಿ ಆದರೆ ವಕ್ಫನ ಮೇಲೆ ಆರೋಪ ಬಂದ ನಂತರ ವಕ್ಫ್ ಟ್ರಿಬ್ಯುನಲ್ ಅಥವಾ ವಕ್ಫಿಗೆ ಸಂಬಂಧಪಟ್ಟಂಥ ಮಂಡಳಿಯವರು ಎಲ್ಲ ಕಡೆಗಳಲ್ಲೂ ಈ ಜಾಗ ನಮ್ಮದು ಈ ಜಾಗ ನಮ್ಮದು ಈ ಜಾಗ ನಮ್ಮದು ಅಂತ ಹೊಸದಾಗಿ ಮಾರ್ಕ್ ಮಾಡಲಿಕ್ಕೆ ಶುರು ಮಾಡಿದ್ರಲ್ಲ ಯಾಕೆ ವಕ್ಫ್ ಮೇಲೆ ಆರೋಪ ಬಂದ ತಕ್ಷಣ ವಕ್ಫ್ ಏನ್ ಮಾಡಬೇಕಾಗಿತ್ತು ಇಲ್ಲ ಇಲ್ಲ ನಾನು ಹಿಂಗೆ ಮಾಡ್ತಾ ಇಲ್ಲ ನನ್ನ ಮಾತ್ರ ತಗೋತಾ ಇದ್ದೀನಿ ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಬೇಡಿ ಅಂತ ನಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕಿತ್ತು ಉಲ್ಟಾ ಅದು ಯಾವ ತರ ಎಗ್ರೆಸಿವ್ ಆಗಿ ಮುನ್ನುಗ್ತಾ ಇದೆ ಅಂತಂದ್ರೆ ಇರೋ ಎಲ್ಲ ಲ್ಯಾಂಡು ನಂದೆ ವಿಧಾನಸೌಧ ನಂದೆ ಕೆಆರ್ ಮಾರ್ಕೆಟ್ ನಂದೆ ಇಲ್ಲಿರೋದೆಲ್ಲ ನಂದೆ ನಾಳೆ ಮಿಥಿಕ್ ಸೊಸೈಟಿ ನಂದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನು ನಂದೆ ಅಂತ ಹೇಳುತ್ತೆ ಹೆಂಗ್ರಿ ಅದು ಮತ್ತಿ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶದಾದ್ಯಂತ ನಡೀತಿದೆ ಅಂತಂದ್ರೆ ಡೋಂಟ್ ಯು ಥಿಂಕ್ ಒಂದು ಸಿವಿಲ್ ವಾರಿಗೆ ಒಂದು ದೊಡ್ಡ ಪ್ರಯತ್ನ ನಡೀತಿದೆ ಅಂತ ಪದೇ ಪದೇ ಭಡಕಾಯಿಸಿ ಹಿಂದೂಗಳನ್ನು ಎತ್ತಿ ಕಟ್ಟಿ ಒಂದು ದೊಡ್ಡ ಗಲಾಟೆ ಶುರು ಮಾಡಿಸಬೇಕು ಅಂತ ಈ ಗಲಾಟೆ ಇನ್ನೂ ನಡೀತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಣಿಪುರದಲ್ಲಿ ಗಲಾಟೆ ಶುರುವಾಗೋಗಿದೆ ಮಣಿಪುರದಲ್ಲಿ ಹೇಗೆ ಗಲಾಟೆ ಆಗ್ತಾ ಇದೆ ಅಂತಂದರೆ ಎಮ್ ಎಲ್ ಎಗಳ ಮನೆಗೆ ನುಗ್ಗಿ ದೊಂಬಿ ಮಾಡಿ ಹೊಡೆದು ಬಿಸಾಕಿದ್ದಾರೆ ಜೊತೆಯಲ್ಲಿದ್ದಂಥ ತಾವು ಇಟ್ಕೊಂಡಿದ್ದಂಥ ಆರು ಹೋಸ್ಟೇಜಸ್ಗಳನ್ನು ಕುಕಿಗಳು ನೆನ್ನೆ ಕೊಂದಿದ್ದಾರೆ ಸಿ ಎಂ ಮನೆ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ ಯಾರು ಮಾಡಿಸ್ತಿದ್ದಾರೆ ಇದನ್ನು ಈ ದಂಗೆ ಏನು ನಾರ್ತ್ ಈಸ್ಟ್ ಅಲ್ಲಿ ಇದೆಯೋ ಇದು ಬರೀ ನಾರ್ತ್ ಈಸ್ಟ್ ಅಲ್ಲಿ ಮಾತ್ರ ಇರುತ್ತೋ ಇಡೀ ದೇಶಕ್ಕೆ ವ್ಯಾಪಿಸಿಕೊಳ್ಳಲಿಕ್ಕೆ ಸಿದ್ಧವಾಗಿದೆಯೋ ಈ ದೇಶಕ್ಕೆ ವ್ಯಾಪಿಸಿಕೊಂಡಾಗ ಇದರ ನಿಜವಾದ ಬ್ಲಂಟ್ ಎಂಡನ್ನು ಅನುಭವಿಸಬೇಕಾದವರು ಯಾರು ಈ ದೇಶ ಏನಾಗ್ಬೋದು ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಇದರ ಪ್ರಯತ್ನ ಏನಾಗಿದೆ ಯಾಕೆ ಪದೇ ಪದೇ ಜಾತಿ ಜಾತಿಯ ಹೆಸರಲ್ಲಿ ಡಿವೈಡ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಒಂದು ಜಾತಿಯನ್ನು ಮತ್ತೊಂದು ಜಾತಿಯ ಎದುರಿಗೆ ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡುವಂಥದ್ದು ಯಾರು ಈ ಪ್ರಶ್ನೆಗಳು ಕಾಡ್ತವೆ ಅಂತ ಇಂಥ ಸಂದರ್ಭದಲ್ಲಿ ನಾವು ಹೇಗಿದ್ದೀವಿ ಅಂತಂದರೆ ಆ ಮುಸಲ್ಮಾನರ ಒಂದು ಓಲೈಕೆಗೋಸ್ಕರ ಯಾವ ಹಂತಕ್ಕೆ ಬೇಕಿದ್ರೂ ಹೋಗುವಂಥದ್ದು ಯಾರಾದರೂ ನನ್ನ ಜಾತಿಯವನೊಬ್ಬ ಟಿಪ್ಪು ಸುಲ್ತಾನನ್ನು ಕೊಂದ ಅಂತಂದರೆ ವಿ ಹ್ಯಾ ಟು ಬಿ ವೆರಿ ಹ್ಯಾಪಿ ಫಾರ್ ದ್ಯಾಟ್ ನನ್ನ ಜಾತಿಯವ್ರಿ ನಮ್ಮ ಜನ ಕೊಂದಿದ್ದು ನನಗೆ ಜಾತಿ ಹೆಸರು ಬಿಡಿ ಕೊನೆಗೆ ಕನ್ನಡಿಗರು ಯಾರಾದರೂ ಒಂದು ಅಪರೂಪದ ಸಾಧನೆ ಮಾಡಿದರು ಅಂತಂದರೆ ಎಲ್ಲರ ಮುಂದೆ ಡಿಂಡಿಮ ಹೊಡ್ಕೊಂಡು ಬರಬೇಕು ಅಂತ ಅನಿಸುತ್ತೆ ನಂಗೆ ತುಂಬ ಜನ ರಾಮ 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 ಅಂದಾಗ ಸಾಕು ಸುಮ್ಮನೆ ಇರಪ್ಪ ರಾಮನಿಗೆ ಸೀತೆಯನ್ನು ಕನೆಕ್ಟ್ ಮಾಡಿಕೊಟ್ಟಿದ್ದ ಆಂಜನೇಯ ಕರ್ನಾಟಕದವನು ಇರೋ ಅಂತ ಹೇಳಬೇಕು ಅಂತ ಅನಿಸುತ್ತೆ ನನಗೆ ಕರ್ನಾಟಕವನ್ನ ಹೇಳಬೇಕು ಅಂತ ಪ್ರತಿಯೊಬ್ಬರಿಗೂ ಹಂಗೆ ಅನಿಸುತ್ತಲ್ಲ ಆದರೆ ಉರಿಗೌಡ ಮತ್ತು ನಂಜೇಗೌಡರ ಕುರಿತಂತೆ ಇಷ್ಟು ವಿಸ್ತಾರವಾಗಿರುವಂಥ ದಾಖಲೆನ ಕೊಟ್ಟಿದ್ದಾರೆ ನಾವು ನಮ್ಮ ರಾಕೇಶ್ ಶೆಟ್ಟರು ಸುಮ್ಮ ಸುಮ್ಮನೆ ಏನು ಬರೆದಿಲ್ಲ ಅವರು ಎಷ್ಟು ರೆಫರೆನ್ಸ್ಗಳನ್ನು ಅದರಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಬರೀ ರೆಫರೆನ್ಸ್ ಮಾತ್ರ ಅಲ್ಲದೆ ಅನೇಕ ಕಡೆ ಕ್ಷೇತ್ರ ಕಾರ್ಯದ ಉಲ್ಲೇಖ ಕೂಡ ಮಾಡ್ತಾರೆ ಅವರು ಸೀತಾ ದಂಡಿನ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ದಂಡಿನ ಕುರಿತಂತೆ ಪೂರ್ಣವಾಗಿ ಉಲ್ಲೇಖ ಮಾಡ್ತಾ ದಂಡಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅಂತ ಸೀತಾದಂಡು ಅಂತಂದ್ರೆ ಲಕ್ಷ್ಮಿಯವರು ಹೇಳಿದಂತೆ ಒಂದಷ್ಟು ಗಂಡು ಮಕ್ಕಳು ಹೆಣ್ಣು ಮಕ್ಕಳ ವೇಷ ಹಾಕಿ ಹೇಗೆ ರಾಮರ ದಂಡು ಅಂತ ಕಟ್ಕೊಂಡು ರಾಮನ ಕಥೆಗಳನ್ನು ಹೇಳ್ತಾ ಊರೂರು ಹೋಗ್ತಾ ಇದ್ರೋ ಹಾಗೆ ಸೀತಾ ದಂಡು ಅಂತ ಇವರು ಕಟ್ಕೊಂಡು ಊರೂರಿಗೆ ಹೋಗಿ ಸೀತೆಯ ಕಥೆಗಳನ್ನು ರಾವಣನ ವಿರುದ್ಧದ ಕಥೆಗಳನ್ನು ಊರೂರು ಹೇಳ್ಕೊಂಡು ಬರ್ತಾ ಇದ್ರು ನೋಡಲಿಕ್ಕೆ ನೆಪಕ್ಕೆ ಮಾತ್ರ ಆದರೆ ಟಿಪ್ಪು ಸುಲ್ತಾನನ ಮೂಗಿನ ಅಡಿಯಲ್ಲೇ ಈ ಸೀತಾ ಸೀತಾದಣ್ಣಲ್ಲಿದ್ದಂಥ ತರುಣರು ತಾವು ಪಂಜಾಬಿನಿಂದ ಬಂದಿರುವಂಥ ಸಿಖ್ಖರನ್ನು ಕರ್ಕೊಂಡು ಬಂದು ಅವರತ್ರ ಶಸ್ತ್ರ ಟ್ರೈನಿಂಗ್ ಪಡ್ಕೊಳ್ತಿದ್ರು ಅಂತ ಅಂಥ ಕ್ರೂರಿ ಟಿಪ್ಪು ಸುಲ್ತಾನನ ಎದುರಿಗೆ ಅವನ ಅವನ ಸಾಮ್ರಾಜ್ಯದೊಳಗೆ ನಿಂತ್ಕೊಂಡೇ ಅವನನ್ನು ಕೊಲ್ಲಬಲ್ಲಂತ ಅವನ ನಾಶ ಮಾಡಬಲ್ಲಂತ ಶಸ್ತ್ರಾಸ್ತ್ರದ ಟ್ರೈನಿಂಗ್ ತಗೊಳ್ಳೋದಿದೆಯಲ್ಲ ಅದು ಆರ್ಡಿನರಿ ಆಗಿರಲಿಲ್ಲ ಸೀತಾದಂಡು ಆ ಕೆಲಸ ಮಾಡ್ತು ಆ ಕೆಲಸ ಮಾಡಿದ್ದಷ್ಟೇ ಅಲ್ಲದೆ ಫೈನಲಿ ಈ ನೆಕ್ಸ್ಟ್ ಕೊನೆ ವಾರ್ ಅವನ ಜೊತೆ ಏನು ನಡೆಯೋದಿತ್ತಲ್ಲ ಅದರಲ್ಲಿ ಮರಾಠರು ಬರಲಿ ಬರದೇ ಇರಲಿ ನಿಜಾಮ್ರೀವ್ನ ಸಪೋರ್ಟಿಗೆ ಬರಲಿ ಬರದೇ ಇರಲಿ ಬ್ರಿಟಿಷರು ನಮಗೆ ಹೆಲ್ಪ್ ಮಾಡಲಿ ಮಾಡದೇ ಇರಲಿ ಈ ಟಿಪ್ಪು ಸುಲ್ತಾನನ್ನು ಮುಗಿಸೋದು ಖಾತ್ರಿ ಅಂತ ನಿಶ್ಚಯ ಮಾಡ್ಕೊಂಡು ನಿಂತಿತ್ತಲ್ಲ ಅದು ಸೀತಾದಂಡು ಅಂತ ಅವರು ಕ್ಷೇತ್ರ ಕಾರ್ಯ ಮಾಡ್ತಾ ಅದ್ರಲ್ಲಿ ತುಂಬ ವಿಸ್ತಾರವಾಗಿ ಬರೆದಿದ್ದಾರೆ ಯಾವ್ಯಾವ ಪಂಜಾಬಿ ಅವತ್ತು ಬಂದಿದ್ರೋ ಅವ್ರ ಪರಿವಾರಗಳು ಇವತ್ತೂ ಕೂಡ ಮೈಸೂರಿನ ಅನೇಕ ಭಾಗಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅದು ನಮಗೊಂದು ಧೈರ್ಯವಾಗಿರುವ ನಾವು ಉಲ್ಲೇಖ ಮಾಡ್ಬೋದಾಗಿರುವಂಥ ಸಂಗತಿ ಏನು ಅಂತಂದರೆ ಸೀತಾದಂಡು ಅವತ್ತು ಆ್ಯಕ್ಟಿವ್ ಆಗಿತ್ತು ಅಂತ ಸೀತಾದಂಡು ಆಕ್ಟಿವ್ ಆಗಿದ್ದುಕೊಂಡು ಈ ಟಿಪ್ಪು ಸುಲ್ತಾನ್ನ ಮುಗಿಸಬೇಕು ಅಂತ ನಿಶ್ಚಯ ಮಾಡಿದ್ದೇ ನಿಜವಾಗಿದ್ರೆ ಆ ಟಿಪ್ಪು ಸುಲ್ತಾನ ಕೊನೆಯ ದಿನಗಳಲ್ಲಿ ಅವನ ಶವ ಎಲ್ಲಿದೆ ಅಂತ ಹುಡುಕಾಟ ಮಾಡಲಿಕ್ಕೆ ಒದ್ದಾಡಿದ್ರಲ್ಲ ಬ್ರಿಟಿಷರು ಅವನ ಶವ ಸಿಗದೆ ಒದ್ದಾಡ್ತಾ ಇದ್ರಲ್ಲ ಆ ಶವ ಬ್ರಿಟಿಷರೇ ಕೊಲೆ ಮಾಡಿದರೆ ಯಾಕೆ ಸಿಕ್ಕಿರಲಿಲ್ಲ ಬ್ರಿಟಿಷರೇ ಅವನ ಕೊಲೆ ಮಾಡಿದರೆ ಯಾವ ಸೈನಿಕ ಕೊಲೆ ಮಾಡಿದ್ನೋ ಅವನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದ ನಾನೇ ಕೊಲೆ ಮಾಡಿದ್ದೀನನ್ನ ನೋಡಿ ಅಂತ ಹೇಳ್ಕೊಳ್ಬೇಕಾಗಿತ್ತಲ್ಲ ಯಾಕೆ ಹೇಳ್ಕೊಳ್ಳಿಲ್ಲ ಯಾಕೆ ಅದು ನಾಪತ್ತೆ ಆಯಿತು ಶವ ಎಲ್ಲೋ ಹುಡುಕಾಡಬೇಕಾದಂಥ ಸ್ಥಿತಿ ಬಂತು ಯಾಕೆ ಅಂತಂದರೆ ಅವನನ್ನು ಆ ರೀತಿ ಕೆಟ್ಟದ್ದಾಗಿ ಕೊಂದು ಬಿಸಾಡಿದ್ದು ಅದು ಕನ್ನಡದ ಎರಡು ಜೀವಗಳು ಅನ್ನೋದು ಬಹಳ ಹೆಮ್ಮೆಯ ಸಂಗತಿ ಅಂತ ಅವ್ರು ಹೇಳ್ಕೊಳ್ಬೇಕಾದಾಗ ನನಗೂ ಹೆಮ್ಮೆಯ ಶವ ಖುಷಿ ಪಡುವಂಥ ಸಂಗತಿ ಅಂತ ಇದು ನಾವು ತಿಳ್ಕೊಳ್ಬೇಕಾಗಿರುವಂಥ ಸಂಗತಿ ಆದರೆ ಇದ್ರ ಜೊತೆಗೆ ಎರಡನೇ ಸಂಗತಿ ಏನು ಅಂತಂದರೆ ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು ಅಥವಾ ಯಾರಾದರೂ ಮುಂದೆ ಬೇರೆ ಬೇರೆ ಇದರಲ್ಲಿ ನೋಡೋರಿದ್ರೆ ನಾನು ಆ ಮುಸಲ್ಮಾನರ ಕೇಳಿಕೊಳ್ಳೋದು ಏನು ಅಂತಂದ್ರೆ ಟಿಪ್ಪುವನ್ನು ವೈಭವೀಕರಿಸುವಂತ ಮುಸಲ್ಮಾನರು ಯಾಕೆ ಹೈದರಾಳಿ ಬಗ್ಗೆ ಒಂದು ಮಾತಾಡಲ್ಲ ಯಾಕೆ ಹೈದರಾಳಿ ಅವರಿಗೆ ಹೀರೋ ಅಂತ ಅನ್ಸಲ್ಲ ಯಾಕೆ ಅಂತಂದರೆ ಹೈದರಾಲಿ ಟಿಪ್ಪುವಿನಂತೆ ಮತಾಂಧನಾಗಿರಲಿಲ್ಲ ಅವನು ತನ್ಪಾಡಿಗೆ ತಾನಿದ್ದ ಎಲ್ಲವೂ ಸರಿಯಾಗಿರಲಿ ನಾನು ಮೈಸೂರು ಸಾಮ್ರಾಜ್ಯದ ವಿರುದ್ಧ ಜೋರಾಗಿ ಮಾತನಾಡಲ್ಲ ಮಾತಾಡಿದರೆ ಜನ ತಿರುಗಿ ಬೀಳ್ತಾರೆ ಅಂತ ಅವನು ತನ್ನ ಸಾಮ್ರಾಜ್ಯವನ್ನು ತನ್ನ ಅಧಿಕಾರವನ್ನು ಬಲವಾಗಿ ಉಳಿಸ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಹಾಯಾಗಿ ತನ್ನ ಬದುಕನ್ನು ಸವಿಸಿದ ಆದರೆ ಟಿಪ್ಪು ಸುಲ್ತಾನ್ ಯಾವತ್ತೂ ಹಾಗೆ ಮಾಡಲಿಲ್ಲ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮತಾಂಧತೆಯನ್ನು ಅವನು ತೋರ್ಪಡಿಸಿದ ಅನ್ನ ಅವನು ಮಲ್ಬಾರ್ನ ಉಲ್ಲೇಖ ರಾಕೇಶ್ ಶೆಟ್ಟರು ಮಾಡಿದ್ದಾರೆ ಮಲ್ಬಾರ್ನಲ್ಲಿ ಮತಾಂತರ ನಡೆದಾಗ ರಾಜ ವರ್ಮ ಕರೆಕ್ಟ್ ರಾಜ ವರ್ಮ ಅಲ್ಲಿನ ರಾಜ ಅವನು ಟಿಪ್ಪು ನನ್ನನ್ನು ನನ್ನನ್ನು ಹಿಂಸಿಸಬಹುದು ಅಂತ ಟಿಪ್ಪು ಮತಾಂತರ ಮಾಡ್ಬೋದು ಅನ್ನೋ ಆತಂಕಕ್ಕೊಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ನಂತೆ ಮಲಬಾರಿನ ರಾಜ ಆತ್ಮಹತ್ಯೆ ಮಾಡ್ಕೊಂಡು ಸಾಯುವಷ್ಟು ಕ್ರೌರ್ಯವನ್ನು ಟಿಪ್ಪು ತೋರಿಸಿದ್ನಲ್ಲ ಹೇಗಿದ್ದಿರ್ಬೋದು ಟಿಪ್ಪುವಿನ ಕುರಿತಂತೆ ನಾವು ಹೇಳುವಾಗ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ಮುಸಲ್ಮಾನರಿಗೆ ಮೂರು ಸಂಗತಿಗಳು ಅತ್ಯಂತ ಪ್ರಮುಖ ಅದರಲ್ಲಿ ಮೊದಲನೇದು ಅವರು ಮೂರ್ತಿ ಭಂಜನೆಯನ್ನು ಶಾಸ್ತ್ರಬದ್ಧವಾಗಿ ಹೇಳ್ತಾರೆ ಎರಡನೇದು ಅವರು ಏನು ಹೇಳ್ತಾರೆ ಅಂತಂದರೆ ಅವರ ಅವರ ಆ ಎರಡನೇ ವಿಚಾರದಲ್ಲಿ ಸೆಕ್ಸ್ ಆ್ಯಂಡ್ ವೈಲೆನ್ಸ್ ಇಸ್ ವೆರಿ ಕಾಮನ್ ಇನ್ ಇಸ್ಲಾಂ ನಾನು ಹೇಳಬೇಕಾಗಿಲ್ಲ ದಿನ ಬೆಳಗಾದರೆ ಒಂದು ವಿಡಿಯೋ ನೋಡ್ಲಿಕ್ಕೆ ನಿಮಗೆ ಸಿಗತ್ತೆ ನಾಲ್ಕು ಮದುವೆಯನ್ನು ಆಗ್ಬೋದು ಐದನೇ ಮದುವೆ ಆಗಬಾರ್ದು ಅಂತಿಲ್ಲ ನಾಲ್ಕರಲ್ಲಿ ಒಬ್ಬರನ್ನು ಬಿಟ್ಬಿಟ್ಟು ಆಮೇಲೆ ಐದನೇದು ಆಗ್ಬೋದು ಅಂತ ನಾಲ್ಕಕ್ಕೆ ಎಂಡ್ ಅಂತಲ್ಲ ಇದಾಗ್ಬೋದು ಅಂತ ನಿರಂತರವಾಗಿ ವಾಟ್ ದ ರೀಸನ್ ದ ಗೇವ್ ಗೇವ್ ಇಸ್ ಈ ಮದುವೆಗಳನ್ನು ಆಗೋದ್ರಿಂದ ನಾವು ಯಾರು ತುಂಬ ಕಷ್ಟದಲ್ಲಿರುವಂಥ ಹೆಣ್ಣು ಮಗಳಿಗೆ ನಾವು ಈ ವ್ಯವಸ್ಥೆ ಮಾಡಿಕೊಡ್ಬೋದು ಅಂತ ಆದರೆ ಹೀಗಿರುವಾಗಲೂ ಕೂಡ ಯುದ್ಧದಲ್ಲಿ ಗೆದ್ದಿರುವಂಥ ಹೆಣ್ಣು ಮಕ್ಕಳನ್ನು ಹಂಚಿಕೊಳ್ಳುವಂಥ ಪ್ರಕ್ರಿಯೆ ಡೇ ಒನ್ನಿಂದ ಇತ್ತಲ್ಲ ಡೇ ಒನ್ನಿಂದ ಹೆಣ್ಣು ಮಕ್ಕಳನ್ನು ಹಂಚಿಕೊಳ್ಳುವಂಥ ಪ್ರಕ್ರಿಯೆ ಇಸ್ಲಾಂನಲ್ಲಿತ್ತು ಯಾಕೆ ಅಂತಂದರೆ ಇಸ್ಲಾಂನಲ್ಲಿ ಹೆಣ್ಣು ಅನ್ನೋದರ ಪರಿಕಲ್ಪನೆ ಕ್ರಿಶ್ಚಿಯಾನಿಟಿಯಿಂದ ಸ್ವೀಕಾರ ಮಾಡಿದ್ದು ಭಗವಂತ ಆ್ಯಡಮ್ನ ಹುಟ್ಟಿಸಿದ ಅವನೊಬ್ಬನೇ ಇದ್ದರೆ ಬೋರ್ ಆಗುತ್ತೆ ಅಂತ ಇನ್ನೊಬ್ಬಳು ಹೆಣ್ಣುಮಗಳು ಬೇಕು ಅಂತ ಈ ಹುಟ್ಟಿಸಬೇಕಿತ್ತು ಅವನಿಗೆ ಎಲ್ಲಿಂದ ಅಂತಂದರೆ ಅವನ್ನ ಅವನನ್ನು ಅರವಳಿಕೆಯನ್ನು ಕೊಟ್ಟು ಅವನೊಂದು ಪಕ್ಕೆಲುಬನ್ನು ಮುರಿದು ಆ ಪಕ್ಕೆಲುಬಿನಿಂದ ಈವನ್ ಸೃಷ್ಟಿಸಿದ ಅರ್ಥ ಯಾವಾಗಲಿದ್ರೂ ಗಂಡಿನ ಅಡಿಯಾಳು ಹೆಣ್ಣು ಆ ಹೆಣ್ಣು ಆ್ಯಡಮನೆಗೆ ಒಂದು ಮೋಸ ಇದೀನಿ ಆಪಲ್ ತಿನ್ನು ಇದು ತಿನ್ನು ದೇವರನ್ನ ಕೇರ್ ಮಾಡಬೇಡ ಅಂತ ಹೆಣ್ಣು ಇರೋದೇ ಮೋಸ ಮಾಡಲಿಕ್ಕೆ ಅವಳು ಸೈತಾನನ ಏಜೆಂಟು ಎನ್ನುವಂಥ ಕಲ್ಪನೆ ಅಲ್ಲಿಂದ ಸ್ವೀಕಾರ ಮಾಡಿದ್ದು ಹೀಗಾಗಿ ನಯಾ ಪೈಸೆ ಕಿಮ್ಮತ್ತಿಲ್ಲ ಟಿಪ್ಪು ಸುಲ್ತಾನಿನ ವಿಕೃತವಾಗಿರುವಂಥ ಮನಸ್ಥಿತಿ ಹೆಂಗಿತ್ತು ಅಂತಂದ್ರೆ ಯಾವ ಸುಂದರ ಹೆಣ್ಣು ನೋಡಿದರೂ ಕೂಡ ಆಕೆಯನ್ನು ಬಯಸಿಕೊಂಡು ಎಳಕೊಂಡು ಹೋಗ್ಬಿಡ್ತಿದ್ದ ಅಥವಾ ಒತ್ತಾಯದಿಂದ ಒಂದು ಸುಂದರವಾಗಿರುವಂಥ ಹೆಣ್ಣು ಮಗಳು ಕಂಡರೆ ಅವಳನ್ನು ಒತ್ತಾಯ ಇದಿಂದ ತನಗೆ ಬೇಕಾದವರಿಗೆ ಮದುವೆ ಮಾಡಿಸಿಕೊಡುವಂಥದ್ದಿತ್ತಲ್ಲ ಅದು ಟಿಪ್ಪು ಸುಲ್ತಾನ್ ಮಾಡ್ತಾ ಇದ್ದ ಹೀಗಾಗಿ ಲವ್ ಜಿಹಾದ್ ಮಾಡಿದರೆ ಇದನ್ನೇನು ಹೊಸತು ಅಂತ ದಯವಿಟ್ಟು ಭಾವಿಸಬೇಡಿ ಇದು ಹಳೆಯದ್ದೇ ಆವಾಗೆಲ್ಲ ಎಳ್ಕೊಂಡು ಹೋಗ್ಬಿಡ್ತಿದ್ರು ಈಗ ನಮ್ಮ ಹೆಣ್ಮಕ್ಳು ಎಳ್ಕೊಳ್ಳೋದು ಹೋಗೋದು ಬೇಡ ನಾನೇ ಬರ್ತೀನಿ ಅಂತಾರೆ ಅಷ್ಟೇ ಡಿಫರೆನ್ಸ್ ನೀನು ಎಳ್ಕೊಂಡು ಹೋಗುವಾಗ ನಿನ್ಗೆ ಕಷ್ಟ ಆಗುತ್ತೆ ನಾನೇ ನಿನ್ನ ಜೊತೆ ಓಡಿ ಬರ್ತೀನಿ ಅಂತಾರೆ ಸೀನ್ ರೀ ಅದಕ್ಕೋಸ್ಕರ ಹೇಳ್ತೀನಿ ಅಂತ ನಮಗೆ ಗೊತ್ತಿಲ್ಲದಂತೆ ಅವ್ರು ಎಷ್ಟು ಚೆನ್ನಾಗಿ ಇದನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇದು ಸೆಕೆಂಡ್ ನಾನು ಪ್ರತಿಯೊಂದಕ್ಕೂ ಉಲ್ಲೇಖಗಳನ್ನು ಕೊಡಬಲ್ಲೆ ಪ್ರತಿಯೊಂದಕ್ಕೂ ಅವರ ಶಾಸ್ತ್ರ ಗ್ರಂಥಗಳಿಂದಲೇ ಎತ್ತಿ ಕೋಟ್ ಮಾಡಬಲ್ಲೆ ಬಟ್ ಸಮಯದ ದೃಷ್ಟಿಯಿಂದ ಮಾಡಲಿಕ್ಕೆ ಹೋಗಲ್ಲ ಇನ್ನು ಮೂರನೇದೊಂದು ಅವ್ರಿಗೆ ಏನಿದೆ ಅಂತಂದರೆ ನಾವು ಹೇಗಾದರೂ ಮಾಡಿ ನಮ್ಮ ನಂಬರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಅವ್ರಿಗೊಂದು ಅರ್ಜೆನ್ಸಿ ಇದೆ ಈ ನಂಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಏನು ಅಂತಂದರೆ ಒಂದು ಒಂದು ಉಲ್ಲೇಖ ಬರುತ್ತೆ ಅಲ್ಲಿ ಇಬ್ನ್ ಇಬ್ನೇ ಮಜೀಹಾ ಸುನು ನನ್ನ ಕೃತಿಯಲ್ಲಿ ಹೇಳ್ತಾನೆ ನಾನು ಅದರ ಉಲ್ಲೇಖ ಮಾಡ್ತೀನಿ ಮದುವೆಯಾಗಬೇಕನ್ನೋದು ನನ್ನ ಮುಖ್ಯ ಸಿದ್ಧಾಂತ ಅದನ್ನು ಅನುಸರಿಸದವ ನನ್ನ ಅನುಯಾಯಿಯೇ ಅಲ್ಲ ನಾನು ಮದುವೆಯಾದರೆ ನಾನು ಇತರ ಜನ ನೀವೆಲ್ಲರೂ ಮದುವೆಯಾದರೆ ನಾನು ಇತರ ಜನಾಂಗದೆದುರು ನನ್ನ ಅನುಯಾಯಿಗಳ ಸಂಖ್ಯೆಯ ಬಗ್ಗೆ ಹೆಮ್ಮೆ ಪಡಬಹುದು ಅಂತ ಸೊ ಅನುಯಾಯಿಗಳನ್ನು ಹೆಚ್ಚಿಸಿಕೊಳ್ಳೋದಿದೆಯಲ್ಲ ಅದೊಂದು ಸಾಮಾನ್ಯವಾಗಿರುವಂಥ ಭಾಗ ಅಂತ ಮಿಷ್ಕತ್ ತನ್ನ ಹದಿತ್ನಲ್ಲಿ ಹೇಳ್ತಾನೆ ಆನ್ ದ ಡೇ ಆಫ್ ಜಜ್ಮೆಂಟ್ ಐ ಶಾಲ್ ಹ್ಯಾವ್ ದ ಗ್ರೇಟರ್ ನಂಬರ್ ಆಫ್ ಫಾಲೋವರ್ಸ್ ದ್ಯಾನ್ ಎನಿ ಅದರ್ ಪ್ರಾಫಿಟ್ ಈ ದೇಶದಲ್ಲಿ ಜಗತ್ತಿನಲ್ಲಿ ಇದುವರೆಗೂ ಬಂದಿರುವ ಎಲ್ಲ ಪ್ರಾಫಿಟ್ಗಳಿಗಿಂತ ಅತಿ ಹೆಚ್ಚಿನ ಫಾಲೋವರ್ಸ್ ಯಾರಿಗಿದ್ದಾರೆ ಅಂತಂದರೆ ನನಗಿದ್ದಾರೆ ಅನ್ನೋದಾಗಬೇಕು ಅಂತ ಇದು ನನ್ನ ಉದ್ದೇಶ ಅಂತ ಸೊ ಇಸ್ಲಾಮಿನ ಮೂರು ಗುರಿ ಅದೇ ಮೊದಲನೇದು ಮೂರ್ತಿ ಭಂಜನೆ ಎರಡನೇದು ಸೆಕ್ಸ್ ಆ್ಯಂಡ್ ವೈಲೆನ್ಸ್ ಯಾವ ಕಾರಣಕ್ಕೂ ಅದರಲ್ಲಿ ಕಡಿಮೆ ಆಗಬಾರ್ದು ಮತ್ತು ಮೂರನೇದು ನಂಬರನ್ನು ಜಾಸ್ತಿ ಮಾಡಬೇಕು ಅಂತ ಈ ಮೂರನ್ನು ಪಕ್ಕಾ ತೋರಿಸಿದ್ದು ಟಿಪ್ಪು ಸುಲ್ತಾನ್ ಆದರೆ ಆ ಮೂರೂ ನಡೆಯುವಾಗ ಇವೆಲ್ಲವನ್ನು ಅನುಭವಿಸ್ತಾ ಒಳಗೊಳಗೆ ಬೇಯ್ತಾ ಇದ್ದ ಮಹಾಲಕ್ಷ್ಮಿ ಅಮ್ಮಣ್ಣಿಯವರು ಇದಕ್ಕೊಂದು ಅಂತ್ಯ ಹಾಡಬೇಕು ಅಂತ ನಿಶ್ಚಯ ಮಾಡಿ ಪುಟ್ಟ ಮಗುವನ್ನು ಮುಂದಿಟ್ಟುಕೊಂಡು ಒಂದು ಅದ್ಭುತವಾದ ಹೋರಾಟವನ್ನು ಸಂಘಟಿಸಿದ್ರಲ್ಲ ಆ ಇಡೀ ಹೋರಾಟದ ಕಥನ ಈ ಪುಸ್ತಕದಲ್ಲಿದೆ ಅಂತ ಪುಸ್ತಕದಲ್ಲಿ ಅನೇಕ ಬಾರಿ ಅದು ಬಹುಶಃ ಅವರ ಆಕ್ರೋಶದ ಕಾರಣಕ್ಕೋಸ್ಕರ ಅನೇಕ ಸಂಗತಿಗಳು ಪುನರುಕ್ತಿ ಅಂತ ಅನ್ನಿಸ್ತವೆ ಆ ಪುನರುಕ್ತಿಯೊಂದನ್ನು ನಾವು ತೆಗೆದು ಆ ಪುಸ್ತಕವನ್ನು ಇಟ್ಕೊಂಡು ನೋಡಿದರೆ ಅನ್ಸುತ್ತೆ ಒಂದು ಅದ್ಭುತವಾಗಿರುವಂಥ ನಾವೆಲ್ಲರೂ ಅಕಾಡೆಮಿಕ್ ದೃಷ್ಟಿಯಲ್ಲಿ ಓದ್ಬೋದಾಗಿರುವಂಥ ಒಂದು ಸಾಹಿತ್ಯ ಕೃತಿ ಅಂತ ನನಗನ್ಸುತ್ತೆ ಅಕಾಡೆಮಿಕ್ ದೃಷ್ಟಿಯಿಂದ ಅದನ್ನು ಓದ್ತಾ ಬಹುಶಃ ಅದೇ ಆಗಬೇಕಾಗಿರೋದು ಈ ಪುಸ್ತಕದ ಮೇಲೆ ವಿಸ್ತಾರವಾಗಿ ಚರ್ಚೆ ಆಗಬೇಕು ಅವ್ರು ಹೇಳಿರೋದನ್ನು ಸುಳ್ಳು ಅಂತ ಯಾರಾದರೂ ಹೇಳಲಿಕ್ಕೆ ಬರಬೇಕು ಇಲ್ಲ ಇದು ಸರಿ ಇಲ್ಲ ಇದನ್ನು ಪ್ರೂವ್ ಮಾಡಿ ಎಲ್ಲಿದೆ ಅಂತ ತೋರಿಸಿ ಅಂತ ಬರಬೇಕು ಹಾಗೆ ಚರ್ಚೆ ನಡೆದಾಗ ಮಾತ್ರ ಈ ಪುಸ್ತಕಕ್ಕೆ ನಿಜವಾದ ನ್ಯಾಯ ಒದಗಿಸಿದಂತೆ ಸಾಧ್ಯವಾಗುತ್ತೆ ಮತ್ತು ಅವರು ಆ ಚರ್ಚೆ ವಿಸ್ತಾರವಾದಾಗ ಆ ಚರ್ಚೆ ಕರ್ನಾಟಕದ ಇತಿಹಾಸಕ್ಕೊಂದು ಹೊಸ ದಿಕ್ಕನ್ನು ತೋರ್ಪಡಿಸಬಲ್ಲದು ಅಂತ ನನಗಂತೂ ಅನಿಸುತ್ತೆ ಇಂಥದೊಂದು ಕೃತಿಯನ್ನು ವಿಶೇಷವಾಗಿ ಕೊಟ್ಟಂಥ ಅದಕ್ಕೆ ಸಾಕಷ್ಟು ಶ್ರಮ ಹಾಕಿ ನಂಗೆ ಅವರು ಹೇಳ್ತಿದ್ರು ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನೇಳು ಹದಿನೇಳರಿಂದ ಏಳು ವರ್ಷ ಏಳು ವರ್ಷಗಳ ಪ್ರಯತ್ನ ಮಧ್ಯೆ ಒಂದೊಂದುವರೆ ವರ್ಷ ಕೋವಿಡ್ ಅವರನ್ನು ಒಂದು ಕಡೆ ಕಟ್ಟಾಕಿದ್ದಿರ್ಬೋದು ಅದರ್ವೈಸ್ ಆ ಭಾಗಗಳಿಗೆ ಹೋಗಿ ಹಳ್ಳಿಗಳಿಗೆ ಹೋಗಿ ಅಲ್ಲನ್ನು ಮಾತನಾಡಿಸಿ ನನಗೆ ಒಂದು ಖುಷಿಯಾಗಿದ್ದೇನು ಅಂತಂದರೆ ಇದರಲ್ಲಿ ಈ ಟಿಪ್ಪು ಸುಲ್ತಾನ್ ಲೆಟ್ರ್ ಬರೀತಾನೆ ನಿಜಾಮನಿಗೆ ಪತ್ರ ಬರೆದು ಕೇಳ್ಕೊಳ್ತಾನೆ ನೋಡಿ ಈ ಬ್ರಿಟಿಷರು ಏನೋ ಮಾಡಿಬಿಡ್ತಾರೆ ನಾಳೆ ತುಂಬ ತೊಂದರೆ ಆಗಿಬಿಡತ್ತೆ ಅದಕ್ಕೆ ನಾವಿಬ್ಬರು ಗಟ್ಟಿಯಾಗಿರಬೇಕು ಅಂದರೆ ನನ್ನ ಮಗನಿಗೆ ನಿಮ್ಮ ಮಗಳನ್ನು ಕೊಡ್ಬೋದಾ ಅಂತ ನಿಜಾಮನಿಗೆ ಪತ್ರ ಬರೆಯೋದು ನಿಜಾಮನ ಉತ್ತರ ಏನಿರುತ್ತೆ ಗೊತ್ತಾ ಏಯ್ ಒಬ್ಬ ಆರ್ಡಿನರಿ ಸೈನಿಕರ ಮಗ ನೀನು ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಡೋದಾ ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ ಅಂತ ಟಿಪ್ಪು ಸುಲ್ತಾನ್ ಲೆವೆಲ್ಲು ನಿಜಾಮನ ಎದುರುಗಡೆ ಹಂಗಿತ್ತು ಹಂಗಿದ್ದಾಗ ಟಿಪ್ಪು ಸುಲ್ತಾನಿಗೆ ಕೋಪ ಬರುತ್ತಲ್ಲ ಬಡವನ ಕೋಪ ದವಡೆಗೆ ಮೂಲ ಅಂತಾರಲ್ಲ ಹಾಗೆ ಪಾಪ ಟಿಪ್ಪು ಸುಲ್ತಾನ್ ಯಾರು ಮುಂದೆ ತೋರಿಸ್ಕೋಬೇಕು ಯಜಮಾನ್ರು ಅಮ್ಮನಿಗೆ ಬೈದರೆ ನನಗೆ ಹೆಂಡ್ತಿಗೆ ಬೈದರೆ ಹೆಂಡತಿ ಏನು ಯಜಮಾನ್ರಿಗೆ ಹೊಡಿಯೋಕ್ಕಾಗಲ್ಲ ಹೊಡಿಯೋದೊಂದೇ ಮಗು ಹೊಡಿಬೇಕಷ್ಟೆ ಸರ್ರಿಯಾಗಿ ಬಾರಿಸ್ಬೇಕು ಅವನಿಗೆ ಬೇರೆ ದಾರಿ ಇಲ್ಲ ಅಂತ ಅದೇ ರೀತಿ ಟಿಪ್ಪು ಸುಲ್ತಾನ್ ಮಾಡಿರುವಂಥ ದೊಡ್ಡ ಕೆಲಸ ಏನು ಅಂತಂದರೆ ಆ ನಿಜಾಮ ಯಾವ ಪಂಥಕ್ಕೆ ಸೇರಿದ್ನೋ ಇಸ್ಲಾಂನೊಳಗೆ ಇಸ್ಲಾಂನಲ್ಲಿ ಜಾತಿ ಇದೆ ಆ ಪಂಥಕ್ಕೆ ಸೇರಿದ್ನೋ ಆ ಪಂಥದವರು ಇಲ್ಲಿ ಯಾರಿದ್ದಾರೋ ನೋಡಿದ ಎಷ್ಟು ು ಕಿರುಕುಳ ಕೊಟ್ಟ ಅಂತಂದರೆ ಹಿಂದೂಗಳಿಗೆ ಮಾತ್ರ ಅಲ್ಲ ಅವರಿಗೂ ಕೊಟ್ಟ ಅವರಿಗೆ ಎಷ್ಟು ಕಿರುಕುಳ ಕೊಟ್ಟ ಅಂತಂದರೆ ಅವರು ಇರೋ ಜಾಗವನ್ನು ಬಿಟ್ಟೆಲ್ಲ ಓಡ್ ಅಂತ ಓಡ್ ಹೋದ ನಂತರ ಅವರು ಅನೇಕ ಕಡೆಗಳಲ್ಲಿ ಸಣ್ಣಪುಟ್ಟ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ರಾಕೇಶ್ ಶೆಟ್ರು ನಾನು ಆ ಹಳ್ಳಿಗೆ ಹೋಗಿದ್ದೆ ಆ ಹಳ್ಳಿಯಲ್ಲೊಬ್ಬ ಮುಸಲ್ಮಾನ ನನಗೆ ಈ ಕಥೆಗಳನ್ನೆಲ್ಲ ಹೇಳಿದ ಅವನು ಈಗಲೂ ಕೂಡ ಆ ಬಡತನದಲ್ಲಿ ಬೇಯ್ತಾ ಇದ್ದಾನೆ ಬೆಂದು ಹೋಗಿದ್ದಾನೆ ಅಂತ ಯಾಕೆ ಅಂತಂದರೆ ಆ ನಿಜಾಮನ ಆ ಕೃತ್ಯಗಳನ್ನು ಅದನ್ನು ವಿರೋಧಿಸ್ಲಿಕ್ಕೋಸ್ಕರ ಟಿಪ್ಪು ಹುಡುಕಾಡಿದ ರೀತಿ ಅಂತ ಯಾಕಿದನ್ನು ಹೇಳಿದೆ ಅಂತಂದರೆ ಶೆಟ್ರು ಈ ಕೃತಿಯನ್ನು ಬರೀಬೇಕಾದ್ರೆ ಒಂದೇ ಕಡೆ ಕೂತ್ಕೊಂಡು ಕೆಲವು ಪುಸ್ತಕವನ್ನು ಓದಿದ್ದಷ್ಟೇ ಅಲ್ಲದೆ ಆಯಾ ಪ್ರದೇಶಗಳಿಗೆ ಹೋಗಿ ಅದಕ್ಕೆ ಬೇಕಾಗಿರುವಂಥ ಮಾಹಿತಿಯನ್ನು ಸಂಗ್ರಹಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರಲ್ಲ ಇದು ಬಹಳ ವಿಶಿಷ್ಟವಾಗಿರುವಂಥದ್ದು ಅವರ ಈ ಪ್ರಯತ್ನಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ನೀವು ಸೇರಿ ಅವರ ಕೈಗಳಿಗೆ ಅವರ ಬರಹಗಳಿಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಪ್ರಯತ್ನ ಮಾಡೋಣ ಅಂತಷ್ಟೇ ನಾನು ಪ್ರೀತಿಯಿಂದ ಹಾರೈಸಬಲ್ಲೆ ಈ ಥರದೊಂದು ಸಾಹಸವನ್ನು ಮಾಡಿರುವ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಮರ್ಪಿಸಿ ಕರ್ನಾಟಕದ ಅಷ್ಟು ಜನತೆಯ ಪರವಾಗಿ ಓದುಗರ ಪರವಾಗಿ ಅವರು ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೀನಿ ಈ ಪುಸ್ತಕ ನಮ್ಮ ಮನೆಗಳನ್ನು ಅಲಂಕರಿಸಲಿ ಅಲಂಕರಿಸೋದಷ್ಟೇ ಅಲ್ಲ ನಮ್ಮ ಮನಗಳಿಗೆ ತಲುಪಲಿ ಸ್ವಲ್ಪ ಇದರ ಮೇಲೆ ನಾವು ಕೂಡ ಮುಂದೆ ಏನಾದರೂ ಓದುವಂಥ ಆಸಕ್ತಿ ಹುಟ್ಟಿದರೆ ಬಹಳ ಒಳ್ಳೆಯದು ಅಂತ ಭಾವಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದ ತಲೆಗಳಿಗೆ ಸಮರ್ಪಿಸ್ತೀನಿ ಎಲ್ರಿಗೂ ನಮಸ್ಕಾರ ಒಂದೇ ಮಾತ್ರಂ ಜೈ ಹಿಂದ್